हेलो फ्रेंड्स, नम लाइक्स बेंगलुरु चानल गे स्वागत। इवत ना द हिंदू दिनपत्रिके विश्लेषण के 28 जुलाई 2020 दिनांकद सुद्दि विश्लेषण मार्तिद्देवे। इवत्तु चर्चे मार्तिरुवंत मोदलने आर्टिकल टारगेटेड इंफ्रा पुश कैन री इग्नाइट एकानमी। इदु निम्म प्रिलिम्स एकानमी हागू जनरल स्टडीस पेपर 3 एकानमी सब टॉपिक डेवलपमेंट इवेरडू केळगे बरुवंतद्दु। निम्म बेंगलुरु एडिशन पेज नंबर 13 अल्ली नीवु ई आर्टिकल न नोडबहुदु। COVID-19 ಪ್ಯಾಂಡಮಿಕ್ ನಿಂದ ನಮ್ಮ ಅರ್ಥವ್ಯವಸ್ಥೆ ಮೇಲೆ ಏನು ಪರಿಣಾಮ ಆಗಿದೆ, ಅದರಿಂದ ಹೊರಗೆ ಬರೋಕ್ಕೋಸ್ಕರ ಸರ್ಕಾರ ಏನೇನು ಮಾಡಬೇಕು, ಏನೇನು ಮಾಡ್ತಾ ಇದೆ, ಇದ್ರ ಬಗ್ಗೆ ಇನ್ನು ಮುಂದೆ ಹಲವಾರು ಆರ್ಟಿಕಲ್ಸ್ನ ನಾವು ಓದ್ತೀವಿ। ಆದರೆ ಅದನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ನಾವು ಏನು ಪರಿಣಾಮ ಬಿತ್ತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಬೇಕು। ಯಾಕಂದರೆ ನಾವು ಯಾವುದೇ ಸೊಲ್ಯೂಷನ್ ಹುಡ್ಕೋಕ್ಕಿಂತ ಮುಂಚೆ ಪ್ರಾಬ್ಲಮ್ ಬಗ್ಗೆ ನಮಗೆ ತಿಳುವಳಿಕೆ ಕರೆಕ್ಟ್ ಆಗಿರಬೇಕು। ಹಾಗಾಗಿ ಮೊದಲು ನಾವು ಈ COVID-19 ಸಾಂಕ್ರಾಮಿಕದಿಂದ ನಮ್ಮ ಅರ್ಥವ್ಯವಸ್ಥೆ ಮೇಲೆ ಏನು ಪರಿಣಾಮ ಬಿದ್ದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ। ಈ ಪ್ಯಾಂಡಮಿಕ್ ಬರೋಕ್ಕಿಂತ ಮುಂಚೆನೆ ನಮ್ಮ ಎಕಾನಮಿ ಸ್ವಲ್ಪ ಕುಂದಿತ್ತು ಅಂತಲೇ ನಾವು ಹೇಳ್ಬೋದು। ಅದಕ್ಕೆ ಕಾರಣ ಪ್ರೊಡಕ್ಷನ್ ಅಲ್ಲಿ ಕಮ್ಮಿ ಆಗಿರೋದಲ್ಲ, ಜನರ ಕಡೆಯಿಂದ ಬೇಡಿಕೆ ಕಮ್ಮಿ ಅಂದರೆ ಡಿಮ್ಯಾಂಡ್ ಕಮ್ಮಿ ಆಗಿರುವಂಥದ್ದು। ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗೋ ಥರ ಮಾಡಿದ್ರೆ ಅರ್ಥವ್ಯವಸ್ಥೆ ಚೇತರಿಕೆ ಆಗುತ್ತೆ ಅಂತ ಎಕಾನಮಿಸ್ಟ್ ಹೇಳಿದರು। ಈ ರೀತಿಯ ಪರಿಸ್ಥಿತಿ ಮಧ್ಯಾಹ್ನೆ COVID-19 ಪ್ಯಾಂಡಮಿಕ್ ಬಂತು। ಅದರಿಂದಾಗಿ ಮುಂಚೆ ಕೇಸಸ್ ಕಮ್ಮಿ ಇದ್ರೂ ಆಮೇಲೆ ಕೇಸಸ್ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲರಿಗೂ ತಿಳಿದಿತ್ತು। ಆ ರೀತಿಯ ಒಂದು ಆರೋಗ್ಯ ಬಿಕ್ಕಟ್ಟಿಂದ ಹೊರಗೆ ಬರಬೇಕು ಅಂತ ಅಂದರೆ ಲಾಕ್ಡೌನ್ ಅವಶ್ಯಕ ಅಂತ ಸರ್ಕಾರ ತೀರ್ಮಾನ ಮಾಡಿತು। ಈ ಲಾಕ್ಡೌನ್ನಿಂದಾಗಿ ಜನರ ಓಡಾಟ ಸ್ಥಗಿತ ಆಯಿತು, ರೆಸ್ಟೋರೆಂಟ್ಸ್ ಬಿಸ್ನೆಸ್ಸಸ್ ಇವೆಲ್ಲ ನಿಂತ್ಕೊಂತು, ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ಟು ಇನ್ನೆಲ್ಲ ಶಾಪ್ಸ್ ಕ್ಲೋಸ್ ಆಯಿತು। ಸರ್ಕಾರ ಮುಂದೆ ಬರುವ ಚಾಲೆಂಜಸ್ಗೋಸ್ಕರ ಪ್ರಿಪೇರ್ ಆಗಬೇಕು ಅನ್ನೋ ರೀಸನಿಂದ ಏನು ಲಾಕ್ಡೌನ್ ಮಾಡ್ತು, ಅದರಿಂದ ಆರೋಗ್ಯ ಬಿಕ್ಕಟ್ಟನ್ನು ಎದುರಿಸೋಕ್ಕೆ ಒಂದು ರೀತಿಯಲ್ಲಿ ಶಕ್ತಿ ಬಂದರೂ ಕೂಡ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕೊಂಡ್ವಿ। ಅದು ಹೇಗೆ? ಒಂದು ಎಕಾನಮಿ ಚಾಲನೆಯಲ್ಲಿರಬೇಕು ಅಂತ ಅಂದರೆ ಜನರ ಕೈಯಲ್ಲಿ ದುಡ್ಡಿರಬೇಕು। ಅವರ ಕೈಯಲ್ಲಿ ದುಡ್ಡಿದ್ದಾಗ ಅವರು ಮಾರ್ಕೆಟ್ಗೆ ಹೋಗಿ ಖರೀದಿನ ಮಾಡ್ತಾರೆ। ಉದಾಹರಣೆಗೆ ಇಲ್ಲಿ ಬಟ್ಟೆ ಖರೀದಿ ಅಂತ ತಿಳ್ಕೊಳ್ಳೋಣ। ಹಾಗೆ ಅವರು ಬಟ್ಟೆ ಖರೀದಿ ಮಾಡಿದಾಗ ಆ ಮಾರ್ಕೆಟಲ್ಲಿ ಏನು ಶಾಪ್ ಇಟ್ಟಿದ್ದಾನೆ ಅವನಿಗೂ ಕೂಡ ಉಪಯೋಗ ಆಗುತ್ತೆ। ಅದರಿಂದ ಈ ಬಟ್ಟೆಯನ್ನು ಯಾರು ತಯಾರಿಸಿರ್ತಾನೆ ಅವನಿಗೂ ಕೂಡ ಮುಂದೆ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ। ಹಾಗಾಗಿ ಈ ಕಂಟಿನ್ಯೂಸ್ ಪ್ರೊಸೆಸ್ ಏನಿರುತ್ತೆ ಪ್ರೊಡಕ್ಷನ್ ಹಾಗೂ ಸಪ್ಲೈದು ಅದು ನಡೀತಾ ಇರುತ್ತೆ। ಇದರಿಂದಾಗಿ ಈ ಮಾರ್ಕೆಟಲ್ಲಿ ಈ ಕಂಪ್ನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಆ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ದುಡ್ಡು ಬರ್ತಾ ಇರುತ್ತೆ, ಓನರ್ಸ್ಗೂ ಕೂಡ ದುಡ್ಡು ಬರ್ತಾ ಇರುತ್ತೆ। ಹಾಗಾಗಿ ಎಂಪ್ಲಾಯ್ಮೆಂಟ್ ನಿರಂತರವಾಗಿರುತ್ತೆ। ಆದರೆ ಈ ಕೋವಿಡ್ ಪ್ಯಾಂಡಮಿಕ್ನಿಂದ ಏನಾಗ್ತಾ ಇದೆ, ತುಂಬ ಜನರು ಅವರು ಕೆಲಸ ಕಳ್ಕೊತಾ ಇದ್ದಾರೆ, ಯಾರ ಹತ್ರ ಕೆಲಸ ಇದೆ ಅವ್ರದ್ದು ಕೂಡ ಕಮ್ಮಿ ಆಗ್ತಾ ಇದೆ ಸಂಬಳ। ಹಾಗಿದ್ದಾಗ ಜನರ ಕೈಯಲ್ಲಿ ಅವ್ರಿಗೆ ಅತ್ಯಗತ್ಯ ಏನಿರುತ್ತೆ ಆ ಖರ್ಚು ಬಿಟ್ಟು ಬೇರೆದಕ್ಕೆ ಖರ್ಚು ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ। ಈ ಲಾಕ್ಡೌನ್ನಿಂದಾಗಿ ಹಲವಾರು ದಿನ ಸಣ್ಣ ಶಾಪ್ಸ್ ರೆಸ್ಟೋರೆಂಟ್ಸ್ ಇವೆಲ್ಲ ಕ್ಲೋಸ್ ಆಗೇ ಇತ್ತು, ನಂತರ ಓಪನ್ ಆದಮೇಲೂ ಕೂಡ ಜನ ಅಲ್ಲಿ ಜಾಸ್ತಿ ಹೋಗ್ತಾ ಇಲ್ಲ, ಒಂದು ಕಾರಣ ಪ್ಯಾಂಡಮಿಕ್ನಿಂದ, ಇನ್ನೊಂದು ಅವ್ರ ಕೈಯಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ। ಹಾಗೆ ಜನ ಕಮ್ಮಿ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಪ್ರೊಡ್ಯೂಸರ್ಸ್ ಕೂಡ ಯಾವುದನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಯಾರು ತೊಗೊತಾರೆ ಅಂತ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ। ಹಾಗಾಗಿ ಇನ್ನೂ ಪರಿಣಾಮ ಬಿದ್ದು ಇವುಗಳ ಮೇಲೆ ಡಿಪೆಂಡ್ ಆಗಿರುವಂಥ ಕಾರ್ಮಿಕರು ಏನಿರ್ತಾರೆ ಅವರು ತಮ್ಮ ಕೆಲಸನ ಕಳ್ಕೊತಾರೆ। ಹಾಗೆ ಎಂಪ್ಲಾಯ್ಮೆಂಟ್ ಕಳ್ಕೊಳ್ಳೋದ್ರಿಂದ ಅಥವಾ ಆದಾಯ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಜನರ ಕೈಯಲ್ಲಿ ದುಡ್ಡು ಕಮ್ಮಿ ಆಗುತ್ತೆ, ಈ ಸೈಕಲ್ ನಡೀತಾನೆ ಇರುತ್ತೆ। ಇದರಿಂದ ಹೊರಗೆ ಬರೋಕ್ಕೋಸ್ಕರ ಕೇಂದ್ರ ಸರ್ಕಾರ ಜುಲೈ 23ರಂದು ಲೋನ್ ಮೊರಟೋರಿಯಂನ ಎಕ್ಸ್ಟೆನ್ಷನನ್ನು ಅನೌನ್ಸ್ ಮಾಡಿತ್ತು। ಅಂದರೆ ಆಗಸ್ಟ್ 31ವರೆಗೂ ಸಾಲ ಮರುಪಾವತಿಯ ಬಗ್ಗೆ ವಿನಾಯಿತಿಯನ್ನು ನೀಡಲಾಗಿದೆ। ಆದರೆ ಇದರಿಂದ ಏನಾಗ್ತಿದೆ ಅಂತಂದರೆ ಬ್ಯಾಂಕಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಆಗ್ತಾ ಇದೆ। ಇಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದರೆ ಯಾವುದೇ ಸಾಲ ಅಥವಾ ಅಡ್ವಾನ್ಸ್ ಏನಿದೆ ಅದನ್ನು 90 ದಿನಗಳ ಕಾಲ ಮರುಪಾವತಿ ಮಾಡಿಲ್ಲ ಅಂತಂದರೆ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗುತ್ತೆ 90 ದಿನಗಳ ನಂತರ। ಈ ಆಗಸ್ಟ್ 31ನ ನಂತರವೂ ಏನಾದರೂ ಈ ಎಕ್ಸ್ಟೆನ್ಷನ್ ಆದರೆ ಈ ಎಲ್ಲ ಯಾರ್ಯಾರು ಕಟ್ಟಿರಲ್ಲ ಅವೆಲ್ಲ ನಾನ್ ಪರ್ಫಾರ್ಮಿಂಗ್ ಅಸೆಟ್ಟಾಗಿ ಮಾರ್ಪಡೆ ಆಗುತ್ತೆ। ಹಾಗೆ ಬ್ಯಾಂಕಿನ ಸ್ವತ್ತಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸೇ ಜಾಸ್ತಿ ಆದರೆ ಬ್ಯಾಂಕ್ ಮತ್ತೆ ಸಾಲ ಕೊಡೋ ಕೆಪಾಸಿಟಿನ ಸಾಮರ್ಥ್ಯನ ಕಳ್ಕೊಳತ್ತೆ। ಒಂದು ಕಡೆ ಈ ಲಾಕ್ಡೌನ್ನ ಮಧ್ಯದಲ್ಲಿ ಜನರ ಕೈಯಲ್ಲಿ ದುಡ್ಡಿರಲಿ ಅಂತ ಲೋನ್ ಎಕ್ಸ್ಟೆನ್ಷನ್ ನೀಡಿರ್ಬೋದು, ಆದರೆ ಇನ್ನೊಂದು ಕಡೆ ಉದ್ಯಮಗಳು ಮತ್ತೆ ಉತ್ಪಾದನೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಅವರಿಗೆ ಸಾಲ ದೊರಕಿಸ್ಕೊಡೋದು ಮುಖ್ಯ ಆಗುತ್ತೆ। ಹಾಗಾಗಿ ಜನಸಾಮಾನ್ಯರಿಗೆ ಹಾಗೂ ಉದ್ಯಮಗಳಿಗೆ ಇವರಿಬ್ಬರಿಗೂ ಸಾಲಗಳನ್ನ ಬ್ಯಾಂಕ್ ಕೊಡಬೇಕು ಅಂತ ಅಂದರೆ ಅದರ ಸಾಮರ್ಥ್ಯ ಕಮ್ಮಿ ಆಗಬಾರ್ದು ಅಂತ ಅಂದರೆ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಆಗಬಾರ್ದು, ಅದರಿಂದ ಈ ಲೋನ್ ಎಕ್ಸ್ಟೆನ್ಷನ್ ಏನಿದೆ ಅದನ್ನು ಮಾಡಬೇಡಿ ಅಂತ ಭಾರತೀಯ ಕೈಗಾರಿಕಾ ಒಕ್ಕೂಟದಲ್ಲಿ RBI ಗವರ್ನರ್ನ ಕೇಳ್ಕೊಂಡಿದ್ದಾರೆ।
ಈ ಒಕ್ಕೂಟದಲ್ಲಿ ಮಾತಾಡ್ತಾ ಆರ್ಬಿಐ ಗವರ್ನರ್ ಆದಂತ ಶಕ್ತಿಕಾಂತ್ ದಾಸ್ ಅವರು ಯಾವ್ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಮತ್ತೆ ದಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಚರ್ಚೆ ಮಾಡ್ತಿದ್ದೇವೆ. ಭಾರತದ ಆರ್ಥಿಕತೆ ವೇಗವಾಗಿ ಬೆಳವಣಿಗೆ ಆಗಬೇಕು ಅಂದರೆ 5 ಸೆಕ್ಟರ್ಗಳ ಮೇಲೆ ಅಂದರೆ 5 ವಲಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಗಮನವನ್ನು ಹರಿಸಬೇಕು ಅಂತ ಆರ್ ಬಿ ಐ ಗವರ್ನರ್ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯದು ಮೂಲಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಈ ಮೂಲಸೌಕರ್ಯ ಸೇರಿದಂತೆ ಫಾರ್ಮ್ ಅಂದರೆ ಕೃಷಿಗೆ ಸಂಬಂಧಿಸಪಟ್ಟದ್ದು, ರಿನ್ಯೂವಬಲ್ಸ್ ಅಂದರೆ ನವೀಕರಿಸಬಹುದಾದ ಎನರ್ಜಿ ರಿಸೋರ್ಸಸ್ಗೆ ಸಂಬಂಧಪಟ್ಟಿದ್ದು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಸ್ಟಾರ್ಟಪ್ಸ್ ಆ್ಯಂಡ್ ವ್ಯಾಲ್ಯೂ ಸಪ್ಲೈ ಚೈನ್ಸ್. ಈ ವ್ಯಾಲ್ಯೂ ಸಪ್ಲೈ ಚೈನಲ್ಲಿ ವ್ಯಾಲ್ಯೂ ಚೈನ್ ಅಂತ ಅಂದರೆ ಯಾವುದೇ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಒಂದು ಪ್ರಾಡಕ್ಟ್ನ ಏನು ತಯಾರಿಸ್ತಾರೆ ಅಂದರೆ ರಾ ಮೆಟೀರಿಯಲ್ನ ವ್ಯಾಲ್ಯೂ ಜಾಸ್ತಿ ಮಾಡ್ತಾರೆ ಆ ಪ್ರಾಡಕ್ಟಲ್ಲಿ, ಅದನ್ನು ವ್ಯಾಲ್ಯೂ ಚೈನ್ ಅಂತ ಕರೀತಾರೆ. ಸಪ್ಲೈ ಚೈನ್ ಅಂತ ಅಂದರೆ ಆ ಪ್ರಾಡಕ್ಟ್ನ ಗ್ರಾಹಕರ ತನಕ ತಲುಪಿಸೋವಂಥದ್ದು, ಅಲ್ಲಿ ಏನು ಲಾಜಿಸ್ಟಿಕ್ಸ್ ಇನ್ವಾಲ್ವ್ ಆಗಿರುತ್ತೆ ಅದಕ್ಕೆ ಸಪ್ಲೈ ಚೈನ್ ಅಂತ ಕರೀತಾರೆ. ಈ 5 ವಲಯಗಳಲ್ಲಿ ಇಲ್ಲಿ ಮೂಲಸೌಕರ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದ ಹೂಡಿಕೆ ಬೇಕಾಗುವಂಥ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇವುಗಳನ್ನು ಆರಂಭಿಸಬೇಕು. ಈಗಾಗಲೇ ಭಾರತದ ನಾರ್ತ್ ಸೌತ್ ಹಾಗೂ ಈಸ್ಟ್ ವೆಸ್ಟ್ ಇದನ್ನು ಕನೆಕ್ಟ್ ಮಾಡೋ ಹಾಗೆ ಎಕ್ಸ್ಪ್ರೆಸ್ ವೇ ಹಾಗೂ ಹೈ ಸ್ಪೀಡ್ ರೈಲ್ ಕಾರಿಡೋರ್ಸ್ನ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಅದನ್ನು ಮೇ ಬಿ ನಾವು ಸ್ಟಾರ್ಟ್ ಮಾಡ್ಬೋದು. ಈ ಥರದ ಮೆಗಾ ಪ್ರಾಜೆಕ್ಟ್ಸ್ನ ಸ್ಟಾರ್ಟ್ ಮಾಡೋದ್ರಿಂದ ಕೇವಲ ಪ್ರಾಜೆಕ್ಟ್ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಿತವಾದ ಫಾರ್ವರ್ಡ್ ಹಾಗೂ ಬ್ಯಾಕ್ವರ್ಡ್ ಲಿಂಕೇಜಸ್ ಅಂತ ಏನು ಕರಿತೀವಿ ಅದರಿಂದ ಕೂಡ ನಮ್ಮ ಆರ್ಥಿಕ ವ್ಯವಸ್ಥೆಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಫಾರ್ವರ್ಡ್ ಹಾಗೂ ಬ್ಯಾಕ್ವರ್ಡ್ ಲಿಂಕೇಜಸ್ ಅಂದರೆ ಏನು? ನಾವು ಉದಾಹರಣೆಗೆ ಸ್ಟೀಲ್ ಉತ್ಪಾದನೆಯನ್ನು ನೋಡೋಣ. ಸ್ಟೀಲ್ನ ಉತ್ಪಾದನೆ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ನ ಏನು ಮೆಟಲ್ಸ್ ಇರುತ್ತೆ ಅದನ್ನು ಫಸ್ಟ್ ಮೈನಿಂಗ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಬ್ಯಾಕ್ವರ್ಡ್ ಲಿಂಕೇಜಸ್ ಅಂತ ಕರಿತೀವಿ. ಹಾಗೆ ಸ್ಟೀಲ್ ಉತ್ಪಾದನೆ ಆದ ನಂತರ ಅದನ್ನು ಉಪಯೋಗಿಸ್ಕೊಂಡು ಕಪ್ಸ್ ಪ್ಲೇಟ್ಸ್ ಇದನ್ನೆಲ್ಲ ಮಾಡುವ ಅಂತ ಇನ್ನೊಂದು ಇಂಡಸ್ಟ್ರಿ ಇರುತ್ತೆ, ಅದಕ್ಕೆ ಫಾರ್ವರ್ಡ್ ಲಿಂಕೇಜಸ್ ಅಂತ ಕರಿತೀವಿ. ಹಾಗಾಗಿ ಒಂದು ಇಂಡಸ್ಟ್ರಿ ಅದರಿಂದ ಬೇರೆ ಇಂಡಸ್ಟ್ರಿಗಳನ್ನ ಸಪೋರ್ಟ್ ಮಾಡ್ತಾ ಇರುತ್ತೆ, ಅದನ್ನು ಬ್ಯಾಕ್ವರ್ಡ್ ಹಾಗೂ ಫಾರ್ವರ್ಡ್ ಲಿಂಕೇಜಸ್ ಅಂತ ಕರಿತೀವಿ. ಇಲ್ಲೂ ಕೂಡ ನಾವು ಮೂಲ ಸೌಕರ್ಯದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಈಗ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂದರೆ ಅದರಿಂದ ಒಂದು ಕಡೆ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅದರಿಂದಾಗಿ ಅಲ್ಲಿ ಹೂಡಿಕೆ ಜಾಸ್ತಿ ಆಗ್ಬೋದು. ಹಾಗೆ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜಸ್ ಇದು ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆರ್ಥಿಕ ಬೆಳವಣಿಗೆ ವೇಗವಾಗಕ್ಕೆ ಮೊದಲು ಮೂಲ ಸೌಕರ್ಯದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಆರ್ ಬಿ ಐ ಗವರ್ನರ್ ಇಲ್ಲಿ ಹೇಳಿದರು. ಈ ಒಕ್ಕೂಟದಲ್ಲಿ ನಾವೀಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಏನು ಮೊರಿಟೋರಿಯಂ ಇದೆ, ಲೋನ್ ಮೊರಿಟೋರಿಯಂ, ಇದನ್ನು ಜಾಸ್ತಿ ಮಾಡಬೇಡಿ. ಯಾಕೆ ಅಂದರೆ ಯಾರಿಗೆ ಸಾಲ ಮರುಪಾವತಿ ಮಾಡೋ ಶಕ್ತಿ ಇರುತ್ತೆ ಅವರು ಕೂಡ ಮಾಡ್ತಾ ಇಲ್ಲ, ಹಾಗಾಗಿ ಬ್ಯಾಂಕ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅಂತ HDFC ಚೇರ್ಮನ್ ಆಗಿರುವಂಥ ಪರೇಖ್ ಅವರು ಆರ್ ಬಿ ಐ ಗವರ್ನರ್ನ ಕೇಳ್ಕೊತಾ ಇದ್ದಾರೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಂಟ್ರಲ್ ಬ್ಯಾಂಕ್ ಪ್ರೈವೇಟ್ ಸೆಕ್ಟರಿಂದ ನೇರವಾಗಿ ಬಾಂಡ್ಸ್ನ ಖರೀದಿ ಮಾಡುತ್ತೆ, ಹಾಗೆ ಆರ್ ಬಿ ಐ ಕೂಡ ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ಈ ಒಕ್ಕೂಟದಲ್ಲಿ ಏನೇನು ಮನವಿ ಮಾಡಲಾಗಿದೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಕ್ರಮವನ್ನು ತಗೊಳ್ತೀವಿ. ಉದ್ಯಮಗಳಿಗೆ ಉತ್ತೇಜನ ಮಾಡೋದಕ್ಕೆ, ಆರ್ಥಿಕ ಪರಿಸ್ಥಿತಿನ ಮತ್ತೆ ದಾರಿಗೆ ತರಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಕ್ರಮಗಳನ್ನ ಆರ್ ಬಿ ಐ ತಗೊಳ್ಳುತ್ತೆ ಅಂತ ಇಲ್ಲಿ ಗವರ್ನರ್ ವಿಶ್ವಾಸವನ್ನು ನೀಡ್ತಾ ಇದ್ದಾರೆ. ಈ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಬಗ್ಗೆ ಸರ್ಕಾರ ಏನೇನು ಕ್ರಮ ತಗೊಳ್ತಿದೆ ಅನ್ನೋದ್ರ ಬಗ್ಗೆ ಹಲವಾರು ಆರ್ಟಿಕಲ್ಸ್ನ ನಾವೀಗಾಗಲೇ ನೋಡಿದ್ದೀವಿ. MGNREGA ಏನು 100 days ಆಫ್ ಎಂಪ್ಲಾಯ್ಮೆಂಟ್ ಕೊಡುತ್ತೆ, ಅದನ್ನು ಹೇಗೆ ವಿಸ್ತರಣೆ ಮಾಡ್ಬೋದು, ಲೋವರ್ ಸ್ಟೇಟದಲ್ಲಿ ಏನು ಕಾರ್ಮಿಕರಿದ್ದಾರೆ ಅವರಿಗೆ ಹೇಗೆ ನಾವು ಮಿನಿಮಮ್ ಎಂಪ್ಲಾಯ್ಮೆಂಟ್ನ ಗ್ಯಾರಂಟಿ ಮಾಡೋದ್ರಿಂದ ಅವರ ಮನೆ ನಡೆಸೋ ಥರ ಮಾಡ್ಬೋದು. ಲಾಸ್ಟ್ ಫ್ರೈಡೇ ಅಷ್ಟೇ ನಾವು ಒಂದು ಆರ್ಟಿಕಲ್ ಓದಿದ್ವಿ ಕ್ರೆಡಿಟ್ ಪ್ರೋಟೋಕಾಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಅಂದರೆ MSME ಸೆಕ್ಟರಲ್ಲಿ ಯಾರು ಸಾಲ ತಗೊಳ್ಳೋರಿದ್ದಾರೆ, ಸಾಲ ಕೊಡೋರಿದ್ದಾರೆ, ಇವರಿಬ್ಬರನ್ನ ಕನೆಕ್ಟ್ ಮಾಡ್ತಾ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಓದಿದ್ವಿ. ಈ ಎಲ್ಲ ಇನಿಷಿಯೇಟಿವ್ಸ್ನ ನಾವು COVID-19 ನಂತರ ಏನು ಆರ್ಥಿಕ ಸುಧಾರಣೆಗೆ ಮಾಡಲಾಗ್ತಾ ಇದೆ ಅದ್ರ ಕೆಳಗೆ ನೋಡ್ಬೋದು. ಅದರಲ್ಲಿ ಈ ಮೂಲ ಸೌಕರ್ಯದ ಮೇಲೆ ಫೋಕಸ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಏನು ನೀಡಿದ್ದಾರೆ ಅದನ್ನು ಕೂಡ ನಾವು ಸೇರಿಸ್ಕೋಬೇಕು. ಮುಂದಿನ ಆರ್ಟಿಕಲ್ ಕನ್ಸರ್ವೇಷನಿಸ್ಟ್ ಎಲೇಟೆಡ್ ಆಸ್ ಟೈಗರ್ ನಂಬರ್ಸ್ ಅಪ್. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ Paper 3 ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಹಾಗೂ ಪ್ರಿಲಿಮ್ಸ್ ಪೇಪರಲ್ಲಿ ಕೂಡ ಎನ್ವಿರಾನ್ಮೆಂಟ್ ಕೆಳಗೆ ಬರುವಂಥದ್ದು. ಇದು ಟೈಗರ್ ಸೆನ್ಸಸ್ ಅಂದರೆ ಹುಲಿಗಳ ಜನಗಣತಿಗೆ ಸಂಬಂಧಪಟ್ಟಿದ್ದು. ಈ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ page 8 ನೀವು ಕಾಣ್ಬೋದು. ಜಗತ್ತಿನಲ್ಲೇ ಒಟ್ಟಾರೆ 3,980 ಟೈಗರ್ಸ್ ಇದೆ, ಅದರಲ್ಲಿ ಭಾರತದಲ್ಲಿ 2,226 ಅಂದರೆ ಟೋಟಲ್ ಟೈಗರ್ಸ್ನ 75% ಅಷ್ಟು ಭಾರತದಲ್ಲೇ ಇದೆ.
ಇದಕ್ಕೆ ಕಾರಣ ಹುಲಿಗಳ ಸಂರಕ್ಷಣೆಗೋಸ್ಕರ ಒಂದು ಮ್ಯಾಸಿವ್ ಕನ್ಸರ್ವೇಷನ್ ಎಫರ್ಟ್ನ ಸ್ಟಾರ್ಟ್ ಮಾಡಲಾಗಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಗ್ಲೋಬಲ್ ಎನ್ ಜಿ ಓಸ್ ಕಡೆಯಿಂದ. ಇದರಿಂದಾಗಿ ನಾವು ಟ್ಯಾಂಜಿಬಲ್ ಅಂದರೆ ಮೆಜರ್ ಮಾಡೋಕ್ಕಾಗೋ ರೀತಿಯಲ್ಲಿ ಟೈಗರ್ ಪಾಪ್ಯುಲೇಷನಲ್ಲಿ ಇನ್ಕ್ರೀಸ್ನ ನೋಡ್ಬೋದು. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ನಾವು ನಾಗಾರ್ಜುನ ಶ್ರೀಶೈಲಂ ಟೈಗರ್ ರಿಸರ್ವಲ್ಲಿ ಕಾಣ್ಬೋದು. ಇಲ್ಲಿಯ ನಂಬರ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹಾಗೂ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದು ನಡೆಸುವಂಥ ಟೈಗರ್ ಸೆನ್ಸಸ್ ಏನಿದೆ ಅದರಲ್ಲಿ ಆಂಧ್ರಪ್ರದೇಶ್ ಹಾಗೂ ತೆಲಂಗಾಣ ಸೇರಿ 48 ಹಾಗೂ 23 ಹುಲಿಗಳನ್ನ 2018 ರಿಪೋರ್ಟಲ್ಲಿ ನಾವು ನೋಡ್ಬೋದು. ಇದರ ಹಳೆ ರಿಪೋರ್ಟ್ಗಳನ್ನ ನಾವು ಹೋಲಿಸಿದಾಗ 2006 ಅಲ್ಲಿ ಇದು 95 ಇತ್ತು, 2010 72 ಇತ್ತು, 2014 ಅಲ್ಲಿ ಇದು 68 ಇತ್ತು. ಹಾಗಾಗಿ ಹುಲಿಗಳ ನಂಬರ್ ಏನು ಕಮ್ಮಿ ಆಗ್ತಾ ಇತ್ತು ಈಗ ಮತ್ತೆ ಅದು ಜಾಸ್ತಿ ಆಗ್ತಿದೆ ಅನ್ನೋದನ್ನು ಈ ರಿಪೋರ್ಟ್ ಮೂಲಕ ನಾವು ನೋಡ್ಬೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನಾಲಿಸಿಸ್ ಪ್ರಕಾರ ಈ ಶ್ರೀಶೈಲಂ ಟೈಗರ್ ರಿಸರ್ವಲ್ಲೇನೆ ಹೋದ ವರ್ಷಕ್ಕೆ ಹೋಲಿಸಿದ್ರೆ 12 ಹುಲಿಗಳು ಜಾಸ್ತಿ ಆಗಿದೆ. ಪ್ರತ್ಯೇಕವಾಗಿ ಒಂದೊಂದು ಟೈಗರ್ಗೂ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್ನ ಮೇಂಟೈನ್ ಮಾಡಲಾಗಿದೆ. ಹುಲಿಗಳ ಸಂರಕ್ಷಣೆಗೋಸ್ಕರ ಅಲ್ಲಿಯ ಲೋಕಲ್ ಟ್ರೈಬಲ್ಸ್ ಏನಿದ್ದಾರೆ ಇವ್ರ ಜೊತೆ ಎಂಗೇಜ್ಮೆಂಟ್ನ ಕಂಟಿನ್ಯೂಸ್ ಆಗಿ ನಡೆಸಿದ್ದಾರೆ. ಸೆನ್ಸರಿ ಕ್ಯಾಮ್ರಾ ಟ್ರ್ಯಾಪ್ಸ್ ನಾವೇನು ನೋಡಿದ್ವಿ ಅದರ ಜೊತೆಗೆ 24/7 ಪ್ರತಿನಿತ್ಯ ಪ್ರತಿದಿನ ಪ್ಯಾಟ್ರೋಲಿಂಗ್ ನಡೆಯುತ್ತೆ. ಭಾರತದಲ್ಲಿ ಹುಲಿಗಳ ಸಂರಕ್ಷಣೆಗೋಸ್ಕರ ಏನೇನು ಕ್ರಮಗಳನ್ನ ತಗೊಂಡಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಪ್ರಾಜೆಕ್ಟ್ ಟೈಗರ್, ಇದು 1973 ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಈ ಸಚಿವಾಲಯದ ಕೆಳಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ಆರಂಭ ಆಯಿತು. ಇದರ ಕೆಳಗೆ ಹುಲಿಗಳ ಸಂರಕ್ಷಣೆಗೋಸ್ಕರ ಟೈಗರ್ ರಿಸರ್ವ್ಸ್ನ ಡೆಸಿಗ್ನೇಟ್ ಮಾಡಿ ಅದಕ್ಕೆ ಕೇಂದ್ರ ತನ್ನ ಅಸಿಸ್ಟೆನ್ಸ್ನ ನೀಡ್ತಾ ಇತ್ತು. ಇದರ ಕಾರ್ಯಾಚರಣೆಗೋಸ್ಕರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTCA ಅಂತ ಕೂಡ ಒಂದು ಸಂಸ್ಥೆಯನ್ನು ಆರಂಭ ಮಾಡಿತು. ಸದ್ಯಕ್ಕೆ ಭಾರತದಲ್ಲಿ 50 ಟೈಗರ್ ರಿಸರ್ವ್ಸ್ಗಳಿದೆ. ಹುಲಿಗಳ ಚಲನವಲನಗಳ ಮೇಲೆ ಕಣ್ಣಿಡೋಕ್ಕೋಸ್ಕರ MSTRIPES ಅಂತ ಆರಂಭ ಮಾಡಲಾಯಿತು. ಅಂದರೆ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಅಂಡ್ ಎಕಲಾಜಿಕಲ್ ಸ್ಟೇಟಸ್, ಇದು ಒಂದು ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್. 2014 ಎಷ್ಟು ಹುಲಿಗಳು ಜಾಸ್ತಿ ಆಗ್ತಾ ಇದೆ ಅಥವಾ ಕಮ್ಮಿ ಆಗ್ತಿದೆ ಇದನ್ನು ತಿಳ್ಕೊಳೋಕ್ಕೋಸ್ಕರ ಜನಗಣನೆಯನ್ನು ಆರಂಭ ಮಾಡಲಾಯಿತು. ನಮ್ಮ ಹುಲಿ ಸಂರಕ್ಷಣೆ ಕೆಲಸದಲ್ಲಿ ವರ್ಲ್ಡ್ ಬ್ಯಾಂಕ್ನ ಗ್ಲೋಬಲ್ ಟೈಗರ್ ಇನಿಷಿಯೇಟಿವ್ ಕೂಡ ಪಾಲ್ಗೊಳ್ತಾ ಇದೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸುದ್ದಿಯಲ್ಲಿರುವಂಥ ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್, ವೈಲ್ಡ್ ಲೈಫ್ ಸೆಂಚುರಿ ಇದೆಲ್ಲ ತುಂಬ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾವು ನಾಗಾರ್ಜುನ ಸಾಗರ್ ಟೈಗರ್ ರಿಸರ್ವ್ ಬಗ್ಗೆ ಈ ಮ್ಯಾಪಲ್ಲಿ ನೋಡೋಣ. ನಾಗಾರ್ಜುನ ಸಾಗರ್ ಟೈಗರ್ ರಿಸರ್ವ್ನ ನೀವು ಇಲ್ಲಿ ನೋಡ್ಬೋದು. ಇದು ಆಂಧ್ರ ಹಾಗೂ ತೆಲಂಗಾಣ ಇವೆರಡರ ಮಧ್ಯೆ ಬರೋದನ್ನು ನೀವಿಲ್ಲಿ ಕಾಣ್ಬೋದು. ಹಾಗಾಗಿ ಆಂಧ್ರ ಹಾಗೂ ತೆಲಂಗಾಣ ಈ ಎರಡೂ ರಾಜ್ಯಗಳು ಸೇರಿ 5 ಡಿಸ್ಟ್ರಿಕ್ಟ್ಗಳಲ್ಲಿ ಈ ಟೈಗರ್ ರಿಸರ್ವ್ ಇದೆ. ಭಾರತದಲ್ಲೇ ಅತಿ ದೊಡ್ಡ ಟೈಗರ್ ರಿಸರ್ವ್ ಅಂದರೆ ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್. ಇದು ಜಾಗ್ರಫಿಕಲಿ ನಲ್ಲಮಾಲಾ ಹಿಲ್ಸ್ ಒಳಗೆ ಇದೆ. ಇದರೊಳಗೆ ಶ್ರೀಶೈಲಂ ಹಾಗೂ ನಾಗಾರ್ಜುನ ಸಾಗರ್ ಈ ಎರಡೂ ರಿಸರ್ವಾಯರ್ಗಳನ್ನ ನಾವು ನೋಡ್ಬೋದು. ಕೃಷ್ಣಾ ರಿವರ್ ಕೂಡ ಈ ರಿಸರ್ವ್ ಒಳಗಿಂದ ಕಟ್ಟಾಗುತ್ತೆ. ಈ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಬೆಂಗಾಲ್ ಟೈಗರ್ ಜೊತೆಗೆ ನಾವು ಲೆಪರ್ಡ್, ರಸ್ಟಿ ಸ್ಪಾಟೆಡ್ ಕ್ಯಾಟ್, ಪ್ಯಾಂಗೋಲಿನ್, ಮಗರ್ ಕ್ರೊಕೊಡೈಲ್ಸ್, ಇಂಡಿಯನ್ ರಾಕ್ ಪೈಥಾನ್ ಹಾಗೂ ಬೇರೆ ಬೇರೆ ನಾನಾ ರೀತಿಯ ಬರ್ಡ್ಸ್ನ ನಾವು ಇಲ್ಲಿ ನೋಡ್ಬೋದು. ಜಾಗ್ರಫಿಕಲಿ ಟ್ರಾಪಿಕಲ್ ಡ್ರೈ ಮಿಕ್ಸ್ಡ್ ಡೆಸಿಡಿಯಸ್ ಫಾರೆಸ್ಟ್ ಇದೆ ಅಂತ ನಾವು ಹೇಳ್ಬೋದು. ಈ ಜಾಗದ ಸದ್ರನ್ ಏರಿಯಾದಲ್ಲಿ ಥಾರ್ನ್ ಫಾರೆಸ್ಟ್ ಇದೆ. ಹಾಗಾಗಿ ಹಲವಾರು ಶ್ರಬ್ಸ್ ಹಾಗೂ ಬ್ಯಾಂಬೂ ಇವೆರಡನ್ನೂ ಈ ಏರಿಯಾದಲ್ಲಿ ನಾವು ನೋಡ್ಬೋದು. ಈ ಆರ್ಟಿಕಲ್ನಿಂದ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೆ ಟೈಗರ್ ಸೆನ್ಸಸ್ ಬಗ್ಗೆ ಗೊತ್ತಿರಬೇಕು. 2014 ಸ್ಟಾರ್ಟ್ ಆಯಿತು, ಅದು 4 ವರ್ಷಕ್ಕೆ ಒಂದ್ಸತಿ ನಡೆಯುತ್ತೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹಾಗೂ NTCA ಇವೆರಡೂ ಸೇರಿ ಮಾಡೋದು ಟೈಗರ್ ಸೆನ್ಸಸ್. ನಿಮ್ಮ ಜಾಗ್ರಫಿ ಪ್ರಿಲಿಮ್ ಸಿಲೆಬಸ್ ಕೆಳಗೆ ನಲ್ಲಮಲಾ ಹಿಲ್ಸಲ್ಲಿ ಈ ಟೈಗರ್ ರಿಸರ್ವ್ ಇರುವಂಥದ್ದು ಹಾಗೂ ಕೃಷ್ಣಾ ನದಿ ಪಾಸ್ ಆಗುವಂಥದ್ದು ಇವೆರಡೂ ಕೂಡ ನೀವು ನಾವು ಇಟ್ಕೊಂಡಿರಬೇಕು. ಇದರ ಜೊತೆಗೆ ಈ ಸೆನ್ಸಸ್ಸಲ್ಲಿ ಏನು ಡೇಟಾ ಕೊಡಲಾಗಿದೆ ಇದು ಕೂಡ KPSC ಹಾಗೂ UPSC ಎರಡೂ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿಮಗೆ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ MPs ಅಪೋಸ್ ಎಕ್ಸೆಂಪ್ಷನ್ಸ್ ಅಂಡರ್ ಡೇಟಾ ಪ್ರೊಟೆಕ್ಷನ್ ಲಾ. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್, ಅದರ ಸಬ್ ಟಾಪಿಕ್ ಗವರ್ನಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್, ಇದರ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನ ನೀವು ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 9 ಅಲ್ಲಿ ಕಾಣ್ಬೋದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಡೇಟಾ ಪ್ರೊಟೆಕ್ಷನ್ ಬಿಲ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ ಏನು ಫಾರ್ಮ್ ಆಗಿತ್ತು ಅವ್ರು ಮಾಡಿದ ಡ್ರಾಫ್ಟ್ ವರ್ಷನ್ನಿಂದ ಬಿಲ್ಲಲ್ಲಿ ಅಳವಡಿಸಲಾಗಿದೆ. ಈ ಬಿಲ್ಲಲ್ಲಿ ಪರ್ಸ್ನಲ್ ಡೇಟಾ ಏನಿರುತ್ತೆ ಪ್ರತಿಯೊಂದು ಇಂಡಿವಿಜುವಲ್ಗೂ ಅದನ್ನು ರಕ್ಷಣೆ ಮಾಡೋಕ್ಕೆ ನಿಬಂಧನೆಗಳನ್ನ ನೀಡಲಾಗ್ತಾ ಇದೆ. ಮೊದಲಿಗೆ ಈ ಬಿಲ್ ಕೆಳಗೆ ಪರ್ಸ್ನಲ್ ಡೇಟಾನ ಡಿಫೈನ್ ಮಾಡಲಾಗ್ತಾ ಇದೆ. ಸೆನ್ಸಿಟಿವ್ ಡೇಟಾ, ಕ್ರಿಟಿಕಲ್ ಡೇಟಾ ಹಾಗೂ ಜನರಲ್ ಡೇಟಾ. ಈ ಸೆನ್ಸಿಟಿವ್ ಡೇಟಾ ಕೆಳಗೆ ಪಾಸ್ವರ್ಡ್ಸ್, ಫೈನಾನ್ಷಿಯಲ್ ಡೇಟಾ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು,
ಸೆಕ್ಷುವಲ್ ಓರಿಯೆಂಟೇಷನ್, ರಿಲಿಜಿಯಸ್ ಹಾಗೂ ಕಾಸ್ಟ್ ಡೇಟಾ, ಬಯೋಮೆಟ್ರಿಕ್ ಅಂದರೆ ನಮ್ಮ ಫಿಂಗರ್ ಪ್ರಿಂಟ್, ಐರಿಸ್ ಇದಕ್ಕೆ ಸಂಬಂಧವಾದದ್ದು, ಜೆನೆಟಿಕ್ ಡೇಟಾ ಇದೆಲ್ಲ ಸೆನ್ಸಿಟಿವ್ ಡೇಟಾ ಅಂತ ಇಲ್ಲಿ ಕರಿತಾ ಇದ್ದಾರೆ. ಒಬ್ಬ ಇಂಡಿವಿಜುವಲ್ನ ಸೆನ್ಸಿಟಿವ್ ಡೇಟಾನ ಅವನ ಸಮ್ಮತಿಯಿಂದ ಭಾರತದಿಂದ ಹೊರಗೆ ಪ್ರೊಸೆಸ್ ಮಾಡ್ಬೋದು. ಕ್ರಿಟಿಕಲ್ ಡೇಟಾನ ಕೇವಲ ಭಾರತದಲ್ಲಿ ಮಾತ್ರ ಪ್ರೊಸೆಸ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಅದೇ ಜನರಲ್ ಡೇಟಾ, ಯಾವ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಇಲ್ಲ, ಸೆನ್ಸಿಟಿವ್ ಇಲ್ಲ, ಅದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ, ಅದನ್ನು ಎಲ್ಲರೂ ಸ್ಟೋರ್ ಮಾಡ್ಬೋದು, ಯಾರು ಮ್ಯಾನೇಜ್ ಮಾಡ್ಬೋದು. ಈ ಬಿಲ್ ಕೆಳಗೆ ಕೆಲವು ಎಕ್ಸೆಂಪ್ಷನ್ಸ್ ಕೂಡ ಇದೆ. ಈ ಬಿಲ್ನ ಕಾಂಟೆಕ್ಸ್ಟಲ್ಲಿ ಡೇಟಾ ಫಿಡಿಷರಿ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಯಾರು ನಮ್ಮ ಪರ್ಸ್ನಲ್ ಡೇಟಾನ ಸ್ಟೋರ್ ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ, ಅವ್ರನ್ನ ಡೇಟಾ ಫಿಡಿಷರಿ ಅಂತ ಕರಿತೀವಿ. ಫಿಡಿಷರಿ ಅಂದರೆ ಕನ್ನಡದಲ್ಲಿ ವಿಶ್ವಾಸಾರ್ಹ ಅಂತ. ಸಾರ್ವಜನಿಕ ವಿಶ್ವಾಸದಿಂದ ಯಾರು ಡೇಟಾನ ಇಟ್ಕೋತಾರೆ ಅವ್ರನ್ನ ಡೇಟಾ ಫಿಡಿಷರಿ ಅಂತ ಕರಿತೀವಿ. ಸರ್ಕಾರ ಇಂತಹ ಒಂದು ಡೇಟಾ ಫಿಡಿಷರಿಗೆ ಪರ್ಸ್ನಲ್ ಹಾಗೂ ನಾನ್ ಪರ್ಸ್ನಲ್ ಡೇಟಾ ಆ ಥರದ ಯಾವುದೇ ಒಂದು ಡೇಟಾನ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ರಿಸರ್ಚ್ಗೋಸ್ಕರ, ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ಗೋಸ್ಕರ ಮಾಡಿ ಅಂತ ಆರ್ಡರ್ ಮಾಡ್ಬೋದು. ಈ ಬಿಲ್ನ ಪ್ರಕಾರ ಸಾರ್ವಜನಿಕ ಡೇಟಾ ಇರುವಂಥ ಸೋಷಲ್ ಮೀಡಿಯಾ ಕಂಪ್ನೀಸ್ ಏನಿದೆ ಅವರ ವಾಲ್ಯೂಮ್ ಹಾಗೂ ಸೆನ್ಸಿಟಿವಿಟಿ ಇದರ ಮೇಲೆ ಯೂಸರ್ ವೆರಿಫಿಕೇಷನ್ ಮೆಕ್ಯಾನಿಸಮ್ನ ತಾವೇ ಮಾಡ್ಕೋಬೇಕು. ಈ ಬಿಲ್ ಕೆಳಗೆ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಆಗಿ ಅಂದರೆ ಈ ಡೇಟಾ ಪ್ರೊಟೆಕ್ಷನ್ನ ನಿಯಂತ್ರಣ ಮಾಡೋಕ್ಕೋಸ್ಕರ ಡೇಟಾ ಪ್ರೊಟೆಕ್ಷನ್ ಏಜೆನ್ಸಿ ಅಂತ ಓಪನ್ ಮಾಡ್ತಾ ಇದ್ದಾರೆ. ಈ ಇಂಡಿವಿಜುವಲ್ ಪರ್ಸ್ನಲ್ ಡೇಟಾಗೆ ಸಂಬಂಧಪಟ್ಟಂಥ ಎಲ್ಲ ಕಂಪ್ನಿಗಳಲ್ಲಿ ಡೇಟಾ ಪ್ರೊಟೆಕ್ಷನ್ ಆಫೀಸರ್ ಅಂತ ಒಬ್ಬ ಇರಬೇಕಾಗತ್ತೆ. ಅವನು ಆ ಡೇಟಾಗೆ ಸಂಬಂಧಪಟ್ಟಂತೆ ರೆಕಾರ್ಡ್ನ ಮೇಂಟೈನ್ ಮಾಡ್ತಾನೆ, ಏನಾದ್ರು ಗ್ರೀವೆನ್ಸ್ ಬಂದರೆ ಅದನ್ನು ಅಡ್ರೆಸ್ ಮಾಡ್ತಾನೆ. ಇದೆಲ್ಲದರ ಜೊತೆಗೆ ಯಾವ ವ್ಯಕ್ತಿಯ ಪರ್ಸ್ನಲ್ ಡೇಟಾ ಇದೆ ಆ ವ್ಯಕ್ತಿಗೆ ರೈಟ್ ಟು ಡೇಟಾ ಪೋರ್ಟಬಿಲಿಟಿ ಹಾಗೂ ರೈಟ್ ಟು ಬಿ ಫರ್ಗಾಟನ್ ಇದು ಎರಡೂ ಕೂಡ ನೀಡಲಾಗಿದೆ ಈ ಬಿಲ್ ಕೆಳಗೆ. ಅಂದರೆ ಎಬಿಲಿಟಿ ಟು ಆಕ್ಸೆಸ್ ಆ್ಯಂಡ್ ಟ್ರಾನ್ಸ್ಫರ್ ಒನ್ಸ್ ಓನ್ ಡೇಟಾ, ತನ್ನ ಡೇಟಾನ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿ ಅವನೇ ಯೂಸ್ ಮಾಡೋ ಎಲ್ಲ ಹಕ್ಕು ಅವನಿಗಿದೆ. ರೈಟ್ ಟು ಬಿ ಫರ್ಗಾಟನ್ ಕೆಳಗೆ ಒಬ್ಬ ವ್ಯಕ್ತಿ ಏನು ಆನ್ಲೈನ್ ತನ್ನ ಡೇಟಾನ ಹಾಕಿರ್ತಾನೆ ಅದನ್ನು ಸ್ಪೆಸಿಫಿಕ್ ಕಂಡೀಷನ್ಸ್ ಕೆಳಗೆ ಎರೇಸ್ ಮಾಡೋಕ್ಕೆ ಹಕ್ಕಿರುತ್ತೆ. ಅಂದರೆ ಈವರೆಗೆ ನಾನು ಏನು ಡೇಟಾನ ಡಿಸ್ಕ್ಲೋಸ್ ಮಾಡಿದ್ದೆ ಅದನ್ನು ಇನ್ನು ಮುಂದೆ ನಾನು ಮುಂದುವರಿಸಲ್ಲ ಅಂತ ತನ್ನ ಸಮ್ಮತಿ ಹಿಂದೆ ತಗೊಳ್ಳೋ ಅಂತ ಹಕ್ಕು ಆ ವ್ಯಕ್ತಿಗೆ ಇರುತ್ತೆ. ಇವತ್ತಿನ ಆರ್ಟಿಕಲಲ್ಲಿ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಕೆಳಗೆ ಏನು ಕೆಲವು ನಿಬಂಧನೆಗಳಿದೆ ಅದರ ವಿರುದ್ಧವಾಗಿ ಅಪೋಸಿಷನ್ ಹಾಗೂ ಪಾರ್ಟಿ ಮೆಂಬರ್ಸ್ ಇವರಿಬ್ಬರೂ ಕೂಡ ಅಸಮಾಧಾನವನ್ನು ತೋರಿಸಿದ್ದಾರೆ. ಹಾಗೆ ಚರ್ಚೆಯಲ್ಲಿರುವಂಥ ನಿಬಂಧನೆಗಳ ಬಗ್ಗೆ ನಾವಿಲ್ಲಿ ವಿಶ್ಲೇಷಣೆ ಮಾಡ್ತಿದ್ದೇವೆ. ಈ ಬಿಲ್ನ ಸೆಕ್ಷನ್ 35 ಕೆಳಗೆ ಇನ್ ದ ಇಂಟ್ರೆಸ್ಟ್ ಆಫ್ ಸಾವರಂಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ದ ಸೆಕ್ಯೂರಿಟಿ ಆಫ್ ಸ್ಟೇಟ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್ಸ್ ಆ್ಯಂಡ್ ಪಬ್ಲಿಕ್ ಆರ್ಡರ್ ಇದರ ಕೆಳಗೆ ಆಲ್ ಆರ್ ಎನಿ ಪ್ರಾವಿಷನ್ಸ್ ಆಫ್ ದಿಸ್ ಆ್ಯಕ್ಟ್ ಶಲ್ ನಾಟ್ ಅಪ್ಲೈ ಟು ಎನಿ ಏಜೆನ್ಸಿ ಆಫ್ ದ ಗವರ್ಮೆಂಟ್ ಅಂತ ನೀಡಲಾಗಿದೆ. ಅಂದರೆ ಮೇಲ್ಕೊಟ್ಟಂಥ ಕಾರಣಗಳಿಗೆ ಈ ಬಿಲ್ ಕೆಳಗೆ ಏನು ಪ್ರಾವಿಷನ್ಸ್ ಕೊಡಲಾಗಿದೆ ಅದು ಯಾವುದೇ ಗೌರ್ಮೆಂಟ್ ಏಜೆನ್ಸಿ ಅಪ್ಲೈ ಮಾಡದೆ ತಗೋಬಹುದು ಡೇಟಾನ ಅಂತ ಕೊಟ್ಟಿದ್ದಾರೆ. ಈ ಬಿಲ್ನ ಸೆಕ್ಷನ್ 36 ಅಂದರೆ ಸೇಫ್ಗಾರ್ಡ್ಸ್ ಫಾರ್ ಆನ್ ಇಂಡಿವಿಜುವಲ್ ಕ್ಯಾನ್ ಆಲ್ಸೋ ಬಿ ಸಸ್ಪೆಂಡೆಡ್ ಇನ್ ದ ಇಂಟ್ರೆಸ್ಟ್ ಆಫ್ ಪ್ರಿವೆನ್ಷನ್, ಡಿಟೆಕ್ಷನ್, ಇನ್ವೆಸ್ಟಿಗೇಷನ್ ಆ್ಯಂಡ್ ಪ್ರಾಸಿಕ್ಯೂಷನ್ ಆಫ್ ಎನಿ ಅಫೆನ್ಸ್ ಆರ್ ಎನಿ ಅದರ್ ಕಾಂಟ್ರವೆನ್ಷನ್ ಆಫ್ ಎನಿ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್. ಅಂದರೆ ಈ ಬಿಲ್ ಕೆಳಗೆ ಏನು ಇಂಡಿವಿಜುವಲ್ಗೆ ಅಂದರೆ ಒಬ್ಬ ವ್ಯಕ್ತಿಗೆ ಏನು ರಕ್ಷಣೆಯನ್ನು ನೀಡಲಾಗ್ತಾ ಇದೆ ಅವನ ಡೇಟಾಗೋಸ್ಕರ ಅದನ್ನು ಕೆಲವೊಂದು ಸಿಚುವೇಶನ್ಗಳಲ್ಲಿ ತೆಗೆದು ಹಾಕಬಹುದು ಅಂತ ಈ ಸೆಕ್ಷನ್ 36 ಹೇಳ್ತಾ ಇದೆ. ಈ ಡೇಟಾ ಪ್ರೊಟೆಕ್ಷನ್ ಬಿಲ್ಗೆ ಸಂಬಂಧಿತವಾಗಿ ಒಂದು ಜಾಯಿಂಟ್ ಕಮಿಟಿನ ಫಾರ್ಮ್ ಮಾಡಲಾಗಿದೆ. ಆ ಕಮಿಟಿಯಲ್ಲಿ ಹೋಮ್ ಮಿನಿಸ್ಟ್ರಿ ಎಕ್ಸ್ಪ್ಲೈನ್ ಮಾಡ್ತಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಹಾಗೂ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಈ ಎಲ್ಲ ಏಜೆನ್ಸೀಸ್ ಸೆಕ್ಷನ್ 35 ಹಾಗೂ 36 ಇದರ ಕೆಳಗೆ ಪ್ರಾವಿಷನ್ಸ್ ಏನಿದೆ ಡೇಟಾ ಪ್ರೊಟೆಕ್ಷನ್ ಬಿಲ್ ಅದರಿಂದ ಎಕ್ಸೆಂಪ್ಟ್ ಆಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸೆಕ್ಷನ್ 35 ಹಾಗೂ 36 ಬಗ್ಗೆ ಮತ್ತೆ ಪರಾಮರ್ಶಿಸಬೇಕು. ರೈಟ್ ಟು ಪ್ರೈವಸಿ ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ರೈಟ್ ಟು ಪ್ರೈವಸಿ ಕೆಳಗೆ ಈ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಬಂದಿರುವಂಥದ್ದು. ಈ ಸೆಕ್ಷನ್ 35 ಕೆಳಗೆ ಎನಿ ಗೌರ್ಮೆಂಟ್ ಏಜೆನ್ಸಿ ಅಂತ ಹೇಳುತ್ತೆ. ಹಾಗಾಗಿ ಈಗ ಏನು ಕೆಲವು ಏಜೆನ್ಸೀಸ್ ಹೇಳ್ತಿದ್ದಾರೆ ಅದನ್ನು ಆಮೇಲೆ ಬೇರೆ ಗೌರ್ಮೆಂಟ್ ಬಾಡೀಸ್ಗೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಇದರಿಂದಾಗಿ ಈ ಬಿಲ್ನ ಪ್ರಾವಿಷನ್ಸ್ ಏನಿದೆ ಅದು ಡೈಲ್ಯೂಟ್ ಆಗ್ತಾ ಇದೆ. ಹಾಗಾಗಿ ಈ ಸೆಕ್ಷನ್ 35-36 ರೀಕನ್ಸಿಡರ್ ಮಾಡಬೇಕು ಅಂತ ಈ ಕಮಿಟಿಯಲ್ಲಿ ಡಿಸ್ಕಷನ್ ಆಗಿದೆ. ಇವತ್ತಿನ ಡೈಲಿ ಎಡಿಟೋರಿಯಲ್ ಅನಾಲಿಸಿಸ್ ಕೆಳಗೆ ಮೊದಲನೇ ಆರ್ಟಿಕಲ್ ನೀಡೆಡ್ ಎ ಮ್ಯಾಪ್ ಫಾರ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಈ ಆರ್ಟಿಕಲ್ ಭಾರತದ ಅಂತಾರಾಷ್ಟ್ರೀಯ ನೀತಿ ಹೇಗಿದೆ, ಏನು ಬದಲಾವಣೆ ಬೇಕಾಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 6 ಅಲ್ಲಿ ನೀಡಲಾಗಿದೆ.
ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನಮ್ಮ ಆರ್ಟಿಕಲ್ಸಲ್ಲಿ ಅವಾಗವಾಗ ಓದ್ತಾ ಇರ್ತೀವಿ. ಭಾರತ ಆಸ್ಟ್ರೇಲಿಯಾ, ಭಾರತ US, ಭಾರತ ಮಾಲ್ಡೀವ್ಸ್, ಹೀಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ನಮ್ಮ ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ಸೇರಿ ಆಗುವಂಥದ್ದು ನಮ್ಮ ಅಂತಾರಾಷ್ಟ್ರೀಯ ನೀತಿ. ಈ ಅಂತಾರಾಷ್ಟ್ರೀಯ ನೀತಿನ ಫಾಲೋ ಮಾಡೋಕ್ಕೋಸ್ಕರ ನಾವು ಕೆಲವೊಂದು ತತ್ವಗಳನ್ನ ಮಾಡ್ಕೊಂಡಿದ್ದೀವಿ. ಅದ್ರ ಕೆಳಗೆ ಶಾಂತಿಯುತ ಸೌಹಾರ್ದತೆ ಅಂದರೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಫ್ರೆಂಡ್ಶಿಪ್ ಆ್ಯಂಡ್ ಕೋಆಪರೇಷನ್ ಅಂದರೆ ಎರಡು ದೇಶಗಳು ಸಹಕಾರ ಮಾಡುವಂಥದ್ದು, ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಹಾಗೂ ಭದ್ರತೆ ಇರೋ ಥರ ಕೆಲಸ ಮಾಡುವಂಥದ್ದು, ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಅಂದರೆ ನಮ್ದು ಏನಾದ್ರು ಜಗಳಗಳಾದರೆ ಅದನ್ನು ಶಾಂತಿಯುತವಾಗಿ ನಾವು ಸೆಟಲ್ ಮಾಡ್ಕೋತೀವಿ, ಈ ರೀತಿಯಾದ ಕೆಲವೊಂದು ಪ್ರಿನ್ಸಿಪಲ್ಸ್ನ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಅಂತಾರಾಷ್ಟ್ರೀಯ ನೀತಿ ಕೆಳಗೆ ಭಾರತದ ಆ್ಯಕ್ಷನ್ ಹೇಗಿರಬೇಕು ಅನ್ನೋದನ್ನು ಗೈಡ್ ಮಾಡುತ್ತೆ. ನಾವು ಈಗ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲಲ್ಲಿ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಹೇಗೆ ಸಂಬಂಧನ ನಿರ್ವಹಣೆ ಮಾಡ್ತಾ ಇದೆ ಅದರ ಕೆಳಗೆ ನಮ್ಮ ಅಂತಾರಾಷ್ಟ್ರೀಯ ನೀತಿಯ ಬಗ್ಗೆ ಇಲ್ಲಿ ಸಮ್ಮರೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಆರ್ಟಿಕಲ್ನಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಎಲ್ಲಿ ನಿಂತಿದೆ ಅನ್ನೋದನ್ನು ತುಂಬ ಕ್ಲಿಯರ್ ಆಗಿ ತಿಳ್ಕೊಬೋದು. ಈ ಆರ್ಟಿಕಲ್ನ ಇನ್ನು ವಿವರವಾಗಿ ಈಗ ನೋಡೋಣ. ಕೆಲವು ವರ್ಷಗಳ ಹಿಂದೆಯಷ್ಟೇ ಭಾರತನ ಸೌತ್ ಏಷ್ಯಾ ಹಾಗೂ ಇಂಡಿಯನ್ ಓಷನ್ ರೀಜನ್ ಈ ಜಾಗದಲ್ಲಿ ಸಹಜವಾಗಿಯೇ ರೈಸಿಂಗ್ ಪವರ್ ಅಂತ ನೋಡ್ತಾ ಇದ್ರು. ಸೌತ್ ಏಷ್ಯಾದ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದರ ಡಿಫ್ಯಾಕ್ಟೋ ಲೀಡರ್ ಆಗಿತ್ತು. ಇಲ್ಲಿ ಡಿಫ್ಯಾಕ್ಟೋ ಲೀಡರ್ ಅಂದರೆ ಅಧಿಕೃತವಾಗಿ ಇಲ್ಲ ಅಂದ್ರೂ ಆಚರಣೆಯಲ್ಲಿ ಲೀಡರ್ಶಿಪ್ನ ತೊಗೊಳ್ಳೋಂಥದ್ದು, ಅದನ್ನು ಡಿಫ್ಯಾಕ್ಟೋ ಲೀಡರ್ ಅಂತಾರೆ. ಸೊ ಸಾರ್ಕಲ್ಲಿ ಆ ಮುಂದಾಳತ್ವನ ಭಾರತ ತಗೋತಾ ಇತ್ತು. ನೇಪಾಳ ಜೊತೆ ಐತಿಹಾಸಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಎರಡೂ ರೀತಿಯಲ್ಲಿ ಸಂಬಂಧ ಚೆನ್ನಾಗಿ ನಡೀತಾ ಇತ್ತು. ಹಲವಾರು ವರ್ಷಗಳಿಂದ ಬಂದಿರುವಂಥ ಗುಡ್ವಿಲ್ ಹಾಗೂ ಪ್ರಭಾವ ಏನು ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶ ಮೇಲಿದೆ ಅದು ಮುಂದುವರ್ಸ್ಕೊತ ಬಂದಿತ್ತು. ಅಫ್ಘಾನಿಸ್ತಾನಲ್ಲಿ $1 billion ಅಷ್ಟು ಹೂಡಿಕೆಯನ್ನು ಮಾಡಿತ್ತು. ತಾಲಿಬಾನ್ನ ನಂತರವಾಗಿ ಅಲ್ಲಿ ಯಾರು ಇಂಪಾರ್ಟೆಂಟ್ ಜನ ಉಳ್ಕೊಂಡಿದ್ದಾರೆ, ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನು ಹೇಳ್ತೀವಿ, ಅವ್ರ ಜೊತೆ ಸಂಬಂಧನ ಮುಂದುವರ್ಸ್ಕೊತ ಬಂದಿತ್ತು. ಮಲ್ಟಿಲ್ಯಾಟ್ರಲಿಸಮ್ ಬಗ್ಗೆ ಕಮಿಟ್ಮೆಂಟ್ ಇಟ್ಕೊಂಡಿತ್ತು. ಮಲ್ಟಿಲ್ಯಾಟ್ರಲಿಸಮ್ ಅಂದರೆ ಹಲವಾರು ರಾಷ್ಟ್ರಗಳು ಜೊತೆಗೆ ಸೇರಿ ಸಹಕಾರ ಮಾಡುವಂಥದ್ದು, ಇಂಥ ಮಲ್ಟಿಲ್ಯಾಟ್ರಲಿಸಮ್ಗೆ ಬದ್ಧವಾಗಿತ್ತು ಭಾರತ. ಅದರ ಜೊತೆಗೆ ಸೆಂಟ್ರಲ್ ಏಷ್ಯನ್ ಕನೆಕ್ಟಿವಿಟಿ ಪ್ರಾಜೆಕ್ಟಲ್ಲಿ ಪಾಲ್ಗೊಳ್ತಾ ಇತ್ತು. ಇದಕ್ಕೆ ಅತಿ ಮುಖ್ಯ ಆಗಿರುವಂಥ ಇರಾನ್ ಇದರ ಜೊತೆ ತುಂಬ ಒಳ್ಳೆಯ ಸಂಬಂಧನ ಬೆಳೆಸ್ಕೊಂಡಿತ್ತು. ಒಂದು ಕಡೆ ಭಾರತ ಮತ್ತು ಚೀನಾ ಜೊತೆ ಕಾಂಪಿಟೇಷನ್ ಇತ್ತು, ಇನ್ನೊಂದು ಕಡೆ ಸಹಕಾರ ಕೂಡ ಇತ್ತು. ನಮ್ಮ ಬಾರ್ಡರ್ ಏನಿದೆ ಭಾರತ ಮತ್ತು ಚೀನಾ ಮಧ್ಯ ಡಿಸ್ಪ್ಯೂಟ್ಸ್ ಇದ್ದರೂ ಕೂಡ ಶಾಂತಿಯುತವಾಗಿ ಅದು ಮುಂದುವರಿತಾ ಇತ್ತು. ಆದರೆ ಆಗ ಇದ್ದಿದ್ದ ಪರಿಸ್ಥಿತಿಗೂ ಈಗ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದೆ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಭಾರತ ಮತ್ತು ಚೀನಾ ಮಧ್ಯ ಗಾಲ್ವಾನ್ ವ್ಯಾಲಿಯಲ್ಲಿ ಕ್ಲಾಶಸ್ ಆಯಿತು. ಅದರಿಂದ ನಾವು ಹಲವಾರು ಸೋಲ್ಜರ್ಸ್ನ ಕೂಡ ಕಳ್ಕೊಂಡಿದ್ದೀವಿ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಬದಲಾಯಿಸೋಕ್ಕೆ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲ ನಡೆದಿರೋದು 45 ವರ್ಷಗಳಲ್ಲಿ ಮೊದಲನೇ ಬಾರಿಗೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಸರ್ಜಿಕಲ್ ಸ್ಟ್ರೈಕ್ಸ್ ಯಾವಾಗಾಯಿತು ಅವಾಗಿಂದನೇ ಸಾರ್ಕ್ ಅಂತೂ ಸ್ಟ್ಯಾಗ್ನೆಂಟ್ ಆಗೋಗಿದೆ. ಭಾರತ ಮತ್ತು ನೇಪಾಳ ಮಧ್ಯೆ ಇರೋವಂಥ ಕಾಲಾಪಾನಿ ಲಿಪು ಲೇಕ್ ಈ ಏರಿಯಾ ಏನಿದೆ ಅದು ಡಿಸ್ಪ್ಯೂಟಲ್ಲಿತ್ತು. ಅದನ್ನು ಶಾಂತಿಯುತವಾಗಿ ರಿಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಈಗ ಆ ಡಿಸ್ಪ್ಯೂಟ್ ಕೂಡ ಹಾಸ್ಟೈಲ್ ಆಗಿದೆ. ಇನ್ನು ಶ್ರೀಲಂಕಾದಲ್ಲಿ ಚೀನಾ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಇನ್ವೆಸ್ಟ್ ಮಾಡಿ ತನ್ನ ಕಡೆಗೆ ಮಾಡ್ಕೋತಾ ಇದೆ. 2019 ಏನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂತು, ಅದರಿಂದಾಗಿ ಭಾರತ ಮತ್ತು ಬಾಂಗ್ಲಾದೇಶನ ಸಂಬಂಧದಲ್ಲೂ ಕೂಡ ಇರುಸು ಮುರುಸಾಗಿದೆ. ಅಫ್ಘಾನಿಸ್ತಾನಲ್ಲಿ ಒಂದು ಮೇಜರ್ ಟ್ರಾನ್ಸಿಷನ್ ಪೀರಿಯಡ್ ಆಗಿದೆ ಇವಾಗ, ಆದರೆ ಅದರಲ್ಲಿ ಭಾರತ ಪಾಲ್ಗೊಳ್ತಾ ಇಲ್ಲ. ಇನ್ನು ಇರಾನ್ ವಿಷಯದಲ್ಲಂತೂ ನಾವು ಈಗಾಗಲೇ ತುಂಬ ಆರ್ಟಿಕಲ್ಸ್ನ ನೋಡಿದ್ದೀವಿ. ರೈಲ್ವೆ ಲಿಂಕ್ ಪ್ರಾಜೆಕ್ಟ್ನ ಕಳ್ಕೊಂಡಿದ್ದೀವಿ, ಇರಾನ್ ಜೊತೆ ಏನು ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ವಿ ಅದನ್ನು ಪೂರ್ತಿಯಾಗಿ ನಿಲ್ಲಿಸಿದ್ವಿ. ಇದೇ ಸಮಯದಲ್ಲಿ ಚೀನಾ ಇರಾನಲ್ಲಿ $400 million ಪ್ರಾಜೆಕ್ಟ್ ಮಾಡ್ತಾ ಇದೆ. ನಾವು ಹಿಂದೆ ಇದ್ದಿದ್ದ ಪರಿಸ್ಥಿತಿಗೂ ಈಗಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಪರಿಸ್ಥಿತಿಗೆ ನಾವು ಹೇಗೆ ಬಂದ್ವಿ? ಅಂತಾರಾಷ್ಟ್ರೀಯ ನೀತಿ ಸ್ಥಿರವಾಗಿರಬೇಕಾಗಿಲ್ಲ, ಅದು ಹೇಗೆ ಬರುತ್ತೋ ಹಾಗೆ ಬದಲಾಯಿಸ್ತಾ ಇರ್ಬೋದು. ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ನಮ್ಮ ನೀತಿನ ಬದಲಾಯಿಸ್ಕೊಂಡಿಲ್ವಾ? ಈಗ ಇರುವಂಥ ಸಮಸ್ಯೆ ಇಷ್ಟು ಸೀರಿಯಸ್ ಆಗಿರೋದು ಯಾಕೆ, ಇದಕ್ಕೆ ಏನು ಕಾರಣ, ಇದನ್ನು ಈ ಆರ್ಟಿಕಲಲ್ಲಿ ಮುಂದೆ ಚರ್ಚೆ ಮಾಡಿದ್ದಾರೆ. ಈಗ ನಾವು ಎದುರಿಸ್ತಿರುವಂಥ ಪರಿಸ್ಥಿತಿಗೆ ಒಂದು ಮುಖ್ಯವಾದ ಕಾರಣ ಅಂದರೆ ಭಾರತ ಮತ್ತು ಅಮೆರಿಕಾ. ಭಾರತ ತನ್ನ ಸ್ಟ್ರಾಟಜಿಕ್ ಅಟಾನಮಿಗೆ ಯಾವಾಗಲೂ ಬೆಲೆ ಕೊಟ್ಟಿದೆ. ಸ್ಟ್ರಾಟಜಿಕ್ ಅಟಾನಮಿ ಅಂದರೆ ಸ್ವಯಂ ಶಾಸನ.
ಜಾಗತಿಕವಾಗಿ ಕೋಲ್ಡ್ ವಾರ್ ಸಿಚುವೇಶನ್ ಇದ್ದಾಗ ಭಾರತ ತನ್ನ ನಾನ್ ಅಲೈನ್ಮೆಂಟ್ ಪಾಲಿಸಿನ ಫಾಲೋ ಮಾಡ್ತು, ಅಂದರೆ ನಾವು ಯಾವ ಕಡೆಗೂ ವಾಲೋದಿಲ್ಲ ಅಂತ ಹೇಳಿದ್ವಿ. ಪೋಸ್ಟ್ ಕೋಲ್ಡ್ ವಾರ್ ಎರಾದಲ್ಲೂ ಕೂಡ ಭಾರತ ತನ್ನ ಸ್ಟ್ರಾಟಜಿಕ್ ಅಟಾನಮಿಗೆ ಬೆಲೆ ಕೊಡ್ತು, ಅಂದರೆ ತಾನು ಮಲ್ಟಿಲ್ಯಾಟ್ರಲಿಸಮ್ಗೆ ಬದ್ಧತೆ ಆಗಿರುತ್ತೆ, ಅಂದರೆ ಎಲ್ಲ ದೇಶಗಳ ಜೊತೆ ಸಂಬಂಧನ ನಿರ್ವಹಣೆ ಮಾಡುತ್ತೆ, ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತೊಗೊಳತ್ತೆ ಅನ್ನೋಂಥ. ಅಮೆರಿಕ ಜೊತೆ ಮುಂಚೆಯಿಂದನೂ ಒಳ್ಳೆಯ ಸಂಬಂಧ ಮೇಂಟೈನ್ ಮಾಡ್ಕೋತಾ ಬಂದಿದ್ರು, ಈಗ ಜಾಸ್ತಿ ವಾಲ್ತಾ ಇದೆ ಅನ್ನೋ ಥರ ಆಗಿದೆ. ಇದಕ್ಕೆ ಉದಾಹರಣೆ ಭಾರತ ಹಾಗೂ ಇರಾನ್ ಮಧ್ಯ ನಡೆದಂಥ ಚಹಾಬಾರ್ ಇನ್ಸಿಡೆಂಟ್. 2003 ಚಹಾಬಾರ್ ಪೋರ್ಟ್ನ ಅಗ್ರಿಮೆಂಟ್ ಸೈನ್ ಆಗಿತ್ತು, ಬಟ್ ಅದಾದಮೇಲೂ ಕೂಡ ಭಾರತ ಅದ್ರ ಬಗ್ಗೆ ತುಂಬ ನಿಧಾನವಾಗಿ ಮುಂದೆ ನಡೀತಾ ಇತ್ತು. ಯಾವಾಗ 2015 ಇರಾನ್ ನ್ಯೂಕ್ಲಿಯರ್ ಟೀಲ್ ಸೈನ್ ಆಯಿತು ಇರಾನ್ ಹಾಗೂ ಯುಎಸ್ನ ಮಧ್ಯ, ಅದಾದ ನಂತರ ಭಾರತ ಮತ್ತು ಇರಾನ್ನ ಮಧ್ಯ ಇರುವಂಥ ಚಹಾಬಾರ್ ಪೋರ್ಟ್ ಪ್ರಾಜೆಕ್ಟ್ ಕೂಡ ಬೇಗ ಬೇಗ ಮುಂದುವರಿತು. 2016 ಟ್ರೈಲ್ಯಾಟ್ರಲ್ ಕನೆಕ್ಟಿವಿಟಿದ ಒಂದು ಪ್ರಾಜೆಕ್ಟ್ ಅಫ್ಘಾನಿಸ್ತಾನ್ ಇರಾನ್ ಹಾಗೂ ಭಾರತದ ಮಧ್ಯ ಸೈನ್ ಆಯಿತು. ಆದರೆ 2018 ಟ್ರಂಪ್ ಯಾವಾಗ ಯು ಎಸ್ನ ಪ್ರೆಸಿಡೆಂಟ್ ಆದರೂ ಅದರ ನಂತರವೇ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ನ ಇಂಪೋಸ್ ಮಾಡಲಾಯಿತು. ಯು ಎಸ್ನ ಇರಾನ್ ಪಾಲಿಸಿಯ ಕಡೆಗೆ ಇರಾನ್ ಹಾಗೂ ಯಾವ ದೇಶಗಳ ಮಧ್ಯೆ ಬಿಸ್ನೆಸ್ ನಡೆಯುತ್ತೆ ಅವುಗಳ ಮೇಲೂ ಕೂಡ ಸ್ಯಾಂಕ್ಷನ್ನ ಇಂಪೋಸ್ ಮಾಡ್ತಾರೆ. ಅದರ ಕೆಳಗೆ ಆ ಪ್ರೆಷರ್ಗೆ ಬಂದು ಭಾರತ ಈಗ ಇರಾನಿಂದ ಯಾವುದೇ ಆಯಿಲ್ನ ಇಂಪೋರ್ಟ್ ಮಾಡ್ತಾ ಇಲ್ಲ. ಇಂಟರ್ನ್ಯಾಷನಲ್ ಪೊಲಿಟಿಕ್ಸಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ತುಂಬ ಮುಖ್ಯ ಆಗಿರುವಂಥ ಜಾಗ. ಈ ಜಾಗದಲ್ಲಿ ತನ್ನ ಪ್ರಭಾವನ ಜಾಸ್ತಿ ಮಾಡ್ಕೊಳಕ್ಕೆ ಚೀನಾ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರುತ್ತೆ. ಇದನ್ನು ಕೌಂಟರ್ ಮಾಡೋಕ್ಕೋಸ್ಕರ ಯು ಎಸ್ ಭಾರತನ ಮುಂದಿಡುತ್ತೆ. ಭಾರತದ ಜೊತೆ ಮಿಲಿಟ್ರಿಯಲ್ಲಿ ಸಹಕಾರ ಮಾಡ್ತಾ ಇದೆ. LEMOA ಅಂದರೆ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಇದನ್ನು ಕೂಡ ಸೈನ್ ಮಾಡಿದೆ. ಇದೆಲ್ಲ ಬೆಳವಣಿಗೆಗಳು ಏನು ಭಾರತ ಮತ್ತು ಅಮೆರಿಕ ಮಧ್ಯೆ ನಡೆದಿದೆ ಇದು ಚೀನಾ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ. ಚೀನಾ ಭಾರತನ ಈಗಾಗಲೇ ಯು ಎಸ್ನ ಪಂಗಡಕ್ಕೆ ಸೇರಿರುವಂಥ ದೇಶ ಅಂತ ನೋಡುತ್ತೆ. ಅದಕ್ಕೆ ಪರಿಣಾಮವಾಗಿ ಆಗಿರೋದು ಗಾಲ್ವಾನ್ ವ್ಯಾಲಿ ಕ್ಲ್ಯಾಶ್. ನಮ್ಮ ದೇಶದೊಳಗೆ ಏನು ಡೊಮೆಸ್ಟಿಕ್ ಪೊಲಿಟಿಕ್ಸ್ ನಡೀತಾ ಇದೆ, ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಲಿ NRC ಆಗಲಿ, ಇದರ ಪರಿಣಾಮವಾಗಿ ಕೂಡ ನಮ್ಮ ಸುತ್ತಲಿನ ದೇಶಗಳ ಜೊತೆ ಸಂಬಂಧಗಳು ಕೆಡ್ತಾ ಇದೆ. ಈ ಆ್ಯಕ್ಟ್ ಕೆಳಗೆ ನಾವು ನಮ್ಮ ಸುತ್ತಲಿನ ದೇಶಗಳಿಂದ ಯಾರು ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಇದ್ದಾರೆ ಅವರುಗಳಿಗೆ ಸಿಟಿಸನ್ಶಿಪ್ನ ಆಫರ್ ಮಾಡ್ತಾ ಇದ್ದೀವಿ. ಆದರೆ ಇದು ಎಲ್ಲರಿಗೂ ಅಲ್ಲ, ಹಿಂದೂ, ಸಿಖ್, ಬುದ್ಧಿಸ್ಟ್, ಜೈನ್, ಪಾರ್ಸಿ, ಕ್ರಿಶ್ಚಿಯನ್ ಈ ಕಮ್ಯುನಿಟಿಗಳಿಗೆ ಸೇರಿರುವಂಥವರು ಹಾಗೂ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಈ ಮೂರು ದೇಶಗಳಿಗೆ ಸೇರಿದಂಥವರು ಆಗಿರಬೇಕು. ಆದರೆ ಈ ದೇಶಗಳಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮ್ಸ್ ಕೂಡ ಇದ್ದಾರೆ ಅನ್ನೋದು ನಿಜ. ಆದರೆ ಈ ಆ್ಯಕ್ಟ್ ಕೆಳಗೆ ನಾನ್ ಮುಸ್ಲಿಮ್ಸ್ಗೆ ಮಾತ್ರ ಚಾನ್ಸ್ ಇದೆ. ಇದರಿಂದಾಗಿ ಭಾರತ, ಪಾಕಿಸ್ತಾನ್ ಅದರ ಜೊತೆಗೆ ಬಾಂಗ್ಲಾದೇಶ್ ಜೊತೆ ಸಂಬಂಧ ಇನ್ನೂ ಹದಗೆಟ್ಟಿದೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರ್ನ ಸ್ಪೆಷಲ್ ಸ್ಟೇಟಸ್ನ ತೆಗೆಯಲಾಯಿತು. ಇದನ್ನು ಜಾರಿ ಮಾಡಬೇಕಾದ್ರೆ ಕಾಶ್ಮೀರ್ ವ್ಯಾಲಿಯಲ್ಲಿರುವಂಥ ಜನರ ಮೂಲಭೂತ ಹಕ್ಕುಗಳನ್ನ ಕೂಡ ನಿಲ್ಲಿಸಲಾಗಿತ್ತು. ಇದರ ನಂತರವೂ ಕಾಶ್ಮೀರ್ ವ್ಯಾಲಿಯಲ್ಲಿ ಮಿಲಿಟೆನ್ಸಿ, ಅದರ ರಿಲೇಟೆಡ್ ವೈಲೆನ್ಸ್ ಜಾಸ್ತಿ ಆಗೋದನ್ನು ನಾವು ನೋಡಿದ್ವಿ. ಇದೆಲ್ಲದರಿಂದಾಗಿ ಭಾರತ ಏನು ರೆಸ್ಪಾನ್ಸಿಬಲ್ ಡೆಮೋಕ್ರೆಟಿಕ್ ಪವರ್ ಅಂತ ಇಷ್ಟು ದಿನ ರೆಪ್ಯುಟೇಷನ್ನ ತಂದ್ಕೊಂಡಿದೆ ಅದಕ್ಕೆ ಚೂರು ಧಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿಯವರೆಗೆ ನಾವೇನು ಚರ್ಚೆ ಮಾಡಿದ್ವಿ ಅದನ್ನೆಲ್ಲ ನೋಡಿದಾಗ ಭಾರತ ತನ್ನ ಅಂತಾರಾಷ್ಟ್ರೀಯ ನೀತಿ ಏನಿದೆ ಅದನ್ನು ಪುನಃ ಪರಾಮರ್ಶಿಸಬೇಕು. ಜಾಗತಿಕ ರಾಜಕೀಯದಲ್ಲಿ ಏನೇನು ಡಿಫೆನ್ಸ್ ರಿಲೇಟೆಡ್ ಶಕ್ತಿ ಇರಬೇಕು ಅದೆಲ್ಲ ಈಗಾಗಲೇ ಭಾರತದಲ್ಲಿದೆ. ಆದರೆ ಅದನ್ನೆಲ್ಲ ಸರಿಯಾಗಿ ಉಪಯೋಗಿಸೋ ಹಾಗೆ ನಮ್ಮ ಹತ್ರ ಸ್ಟ್ರಾಟಜಿ ಇರಬೇಕು. ಅಲ್ಲಿ ನಾವು ಹಿಂದೆ ಇದ್ದೀವಿ. ಹಾಗಾಗಿ ನಮ್ಮ ಫಾರಿನ್ ಪಾಲಿಸಿ ಟ್ರಾಜೆಕ್ಟ್ರಿ ಏನಿದೆ ಅದನ್ನು ರೀಕನ್ಸಿಡರ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ನಲ್ಲಿ ನಾವು ಭಾರತ ಹಾಗೂ ಬೇರೆ ದೇಶಗಳ ಮಧ್ಯೆ ಸಂಬಂಧ ಹೇಗಿದೆ ಹಾಗೂ ನಮ್ಮ ಅಂತಾರಾಷ್ಟ್ರೀಯ ನೀತಿ ಈ ಎರಡರ ಬಗ್ಗೆನೂ ಟೋಟಲ್ ಸಮ್ಮರಿನ ನೋಡಿದ್ವಿ. ಇದು KPSC ಆಗಲಿ UPSC ಆಗಲಿ ಎರಡಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. KPSCಯಲ್ಲಿ ಕೂಡ ನಿಮ್ಮ ಎಸ್ಸೆ ಪೇಪರಲ್ಲಿ ಎರಡು ಪೇಪರ್ ಬರುತ್ತೆ. ಒಂದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಕೆಳಗೆ ನಿಮಗೆ 4 ಆಪ್ಷನ್ ಇರುತ್ತೆ, ಅದರಲ್ಲಿ ಒಂದನ್ನು ಬರೀಬೇಕಾಗಿರುತ್ತೆ. ಆ 4ರಲ್ಲಿ ಸಾಮಾನ್ಯವಾಗಿ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿತವಾಗಿರುತ್ತೆ. ಈ ವರ್ಷ ನಾವು ಒಂದು ಕ್ವಶನ್ನ ನಮ್ಮ ಅಂತಾರಾಷ್ಟ್ರೀಯ ನೀತಿ ಅಥವಾ ಚೀನಾ ಹಾಗೂ US ರಿಲೇಷನ್ಸ್, ಭಾರತ ಮತ್ತು ಚೀನಾ ರಿಲೇಷನ್ ಇದಕ್ಕೆ ಸಂಬಂಧಿತವಾಗಿ ಒಂದು ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇದಕ್ಕೆ ರಿಲೇಟೆಡ್ ಏನೇ ಆರ್ಟಿಕಲ್ಸ್ ಬಂದ್ರೂ ನಿಮಗೆ ಎಕ್ಸಾಮಲ್ಲಿ ಏನೇನು ಪಾಯಿಂಟ್ಸ್ ಮುಖ್ಯ ಅನಿಸುತ್ತೆ ಅದೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್, ದ ಮೆಜಾರಿಟಿ ಕೆನಾಟ್ ಅಫರ್ಡ್ ಎ ಬ್ಯಾಲೆನ್ಸ್ ಡಯಟ್. ನಾವು ಮನುಷ್ಯನ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ ತಕ್ಷಣ ಫುಡ್, ಕ್ಲೋತಿಂಗ್, ಶೆಲ್ಟರ್ ಅಂತ ಹೇಳಿಬಿಡ್ತೀವಿ. ಇದರಲ್ಲಿ ಆಹಾರ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ನಾವೇನು ಆಹಾರವಾಗಿ ಸೇವಿಸ್ತೀವಿ ಅದು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ.
ಸಾಮಾನ್ಯವಾಗಿ ನಾವು ಏನು ಪಾವರ್ಟಿ ಲೈನ್ ಕೆಳಗೆ ಬಡವರಿದ್ದಾರೆ ಅವರಿಗೆ ಮೇನ್ ಆಗಿ ಆಹಾರದ ಸಮಸ್ಯೆ ಇದೆ ಅಂತ ತಿಳ್ಕೊತೀವಿ. ಆದರೆ ಇಲ್ಲಿ ಯು ಎನ್ ನ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆ ಇವ್ರ ಹತ್ರ ಡೇಟಾ ಇರೋದ್ರ ಪ್ರಕಾರ ಇವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ಪಾವರ್ಟಿ ಲೈನ್ಗೆ ಮೇಲಿರುವಂಥ ಲಕ್ಷಾಂತರ ಜನರಿಗೆ ಒಂದು ಪೌಷ್ಟಿಕವಾದ ಆರೋಗ್ಯಕರವಾದ ಆಹಾರ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಶ್ಯೂಸ್ ರಿಲೇಟಿಂಗ್ ಟು ಪಾವರ್ಟಿ ಆ್ಯಂಡ್ ಹಂಗರ್ಗೆ ಸೇರಿದಂಥದ್ದು ಹಾಗೂ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 7 ಅಲ್ಲಿ ಇದನ್ನು ನೀವು ನೋಡ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾವರ್ಟಿ ಲೈನ್ನ $1.90 ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪರ್ ಪರ್ಸನ್ ಪರ್ ಡೇ ಅಂತ ಡಿಫೈನ್ ಮಾಡ್ತಾರೆ. ಜಾಗತಿಕವಾಗಿ ಹಲವಾರು ದೇಶಗಳ ಮಧ್ಯೆ ಬೇರೆ ಬೇರೆ ಕರೆನ್ಸಿ ಇದ್ದಾಗ ಹೇಗೆ ನೀವು ಎಕನಾಮಿಕ್ ಸ್ಟ್ಯಾಂಡರ್ಡ್ಸ್ನ ಕಂಪೇರ್ ಮಾಡೋದು, ಅದಕ್ಕೋಸ್ಕರ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅನ್ನೋ ಕಾನ್ಸೆಪ್ಟ್ನ ತಂದಿದ್ದಾರೆ. ಅಂದರೆ ಎರಡು ದೇಶಗಳ ಮಧ್ಯೆ ಬೇಸಿಕ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೋಸ್ಕರ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆ. ಉದಾಹರಣೆಗೆ ನಾನು ಭಾರತದಲ್ಲಿ ಒಂದು ಹೊತ್ತಿನ ಊಟ ಮಾಡಬೇಕು ಅಂದರೆ ಹೊರಗೆ ₹30 ಒಂದು ಬೇಸಿಕ್ ಊಟ ನಮಗೆ ಸಿಗ್ಬೋದು. ಅದೇ ಅಮೆರಿಕದಲ್ಲಿ ಅದನ್ನು ಪಡೆಯೋಕ್ಕೆ ಒಂದು $2 ಖರ್ಚಾಗ್ಬೋದು. ಆದರೆ $2 ಹಾಗೂ ₹30 ವ್ಯಾಲ್ಯೂ ಸೇಮ್ ಇಲ್ಲ. ಅಂದರೆ ₹30 ನಿಮಗೆ ಭಾರತದಲ್ಲಿ ಏನು ಸಿಗ್ಬೋದು ಅದು ಅಮೆರಿಕಾದಲ್ಲಿ ಸಿಗಲ್ಲ. ಅಮೆರಿಕಾದ ಅದೇ $2 ವ್ಯಾಲ್ಯೂವಲ್ಲಿ ಭಾರತದಲ್ಲಿ ನೀವು ಇನ್ನಷ್ಟು ಜಾಸ್ತಿ ಕೊಡ್ಬೋದು. ಹಾಗಾಗಿ ಪರ್ಚೇಸಿಂಗ್ ಪವರ್ ಇಲ್ಲಿ ಭಾರತದಲ್ಲಿ ಜಾಸ್ತಿ ಇದೆ ಅಂತ ಅರ್ಥ. ಹಾಗೆ ದೇಶಗಳ ಮಧ್ಯೆ ಈ ಪರ್ಚೇಸಿಂಗ್ ಪವರ್ನ ಮೇಲೆ ಇಂಟರ್ನ್ಯಾಷನಲ್ ಪಾವರ್ಟಿ ಲೈನ್ ಅಂದರೆ ಅಂತಾರಾಷ್ಟ್ರೀಯ ಬಡತನ ರೇಖೆಯನ್ನು ಡಿಫೈನ್ ಮಾಡಲಾಗಿದೆ. ಅದರ ವ್ಯಾಲ್ಯೂ $1.90. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹಾಗೂ ಬೇರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಸೇರಿ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ ಸೋಫಿ 2020 ಅಂತ ಒಂದು ರಿಪೋರ್ಟನ್ನು ತಯಾರಿಸಿದ್ದಾರೆ. ಅಂದರೆ ಆಹಾರ ಬದ್ಧತೆ ಹಾಗೂ ಪೌಷ್ಟಿಕತೆ ಇದ್ರ ಬಗ್ಗೆ ತಿಳ್ಕೊಳೋಕ್ಕೋಸ್ಕರ ಜಗತ್ತಿನಾದ್ಯಂತ ಒಂದು ಆರೋಗ್ಯಕರವಾದ ಆಹಾರ ಕ್ರಮನ ಫಾಲೋ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ವೆಚ್ಚ ಬೀಳುತ್ತೆ, ಎಷ್ಟು ಅದು ಕೈಗೆ ಎಟಕಿಸೋ ಥರ ಇದೆ ಅನ್ನೋದನ್ನು ತಿಳ್ಕೊಳೋದಕ್ಕೋಸ್ಕರ ಈ ರಿಪೋರ್ಟನ್ನು ತಯಾರಿಸಿದ್ದಾರೆ. ಈ ರಿಪೋರ್ಟ್ನಲ್ಲಿ 3 ಥರದ ಆಹಾರ ಕ್ರಮ ಅಂದರೆ ಡಯೆಟ್ ಬಗ್ಗೆ ಕೊಟ್ಟಿದ್ದಾರೆ. ಇವು ಬೇಸಿಕ್ ಎನರ್ಜಿ ಎಫಿಷಿಯಂಟ್ ಡಯೆಟ್, ನ್ಯೂಟ್ರಿಯಂಟ್ ಅಡಿಕ್ವೇಟ್ ಡಯೆಟ್ ಹಾಗೂ ಹೆಲ್ದಿ ಡಯೆಟ್. ಬೇಸಿಕ್ ಎನರ್ಜಿ ಎಫಿಷಿಯಂಟ್ ಡಯೆಟಲ್ಲಿ ಕ್ಯಾಲ್ರಿ ಇಂಟೇಕ್ನ ನೋಡಲಾಗುತ್ತೆ. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ನ ತಗೊಳ್ಳಲಾಗಿದೆ. ಅಂದರೆ ಒಬ್ಬ 30 ವರ್ಷದ ಮಹಿಳೆ ಇದ್ದರೆ ಅವಳಿಗೆ ಎಷ್ಟು ಕ್ಯಾಲ್ರಿ ಇಂಟೇಕ್ ರಿಕ್ವೈರ್ಮೆಂಟ್ ಇದೆ ಅದು 2329 ಕಿಲೋ ಕ್ಯಾಲ್ರೀಸ್ ಅಂತ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ನ ಮಾಡ್ಕೊಂಡಿದ್ದಾರೆ. ಈ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಏನಿದೆ ಈ ಅವಶ್ಯಕತೆ ಬೇಸಿಕ್ ಅಕ್ಕಿ ಗೋಧಿ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಪೂರೈಕೆ ಆಗುತ್ತೆ. ಇದನ್ನು ಪೂರೈಸೋಕ್ಕೆ ಎಷ್ಟು ಹಣ ಬೇಕಾಗತ್ತೆ ಅಂತ ತಿಳ್ಕೊಳಕ್ಕೆ ಒಂದು ಮಾನದಂಡ ಬೇಕು. ಹಾಗಾಗಿ ಭಾರತ ಹಾಗೂ ಸೌತ್ ಏಷ್ಯಾದಲ್ಲಿ ಸ್ಟಡಿ ಮಾಡಿ ಆ ಮಾನದಂಡ ಒಂದು ದಿನಕ್ಕೆ $1.9 ಹಣ ಬೇಕಾಗತ್ತೆ ಇದನ್ನು ಖರೀದಿ ಮಾಡೋಕ್ಕೆ ಅಂತ FAO ಡೇಟಾನ ತೆಗೆದಿದೆ. ನಂತರ ನ್ಯೂಟ್ರಿಯಂಟ್ ಅಡಿಕ್ವೇಟ್ ಡಯೆಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡಯೆಟ್ನಲ್ಲಿ ಏನು ಕ್ಯಾಲರಿ ನಾರ್ಮ್ಸ್ ಇದೆ ಅಂದರೆ 2329 ಕಿಲೋ ಕ್ಯಾಲರಿ ಒಬ್ಬ 30 ವರ್ಷದ ಮಹಿಳೆಗೆ ಬೇಕಾಗುತ್ತೆ ಅಂತ ಏನು ನೋಡಿದ್ವಿ, ಅದರ ಜೊತೆಗೆ 23 ಮ್ಯಾಕ್ರೋ ಹಾಗೂ ಮೈಕ್ರೋ ನ್ಯೂಟ್ರಿಯಂಟ್ಸ್ ಈ ಪೋಷಕಾಂಶಗಳು ಹಾಗೂ ಕ್ಯಾಲರಿ ಎರಡೂ ಜೊತೆಗೆ ಸೇರಿದಾಗ ಅದು ನ್ಯೂಟ್ರಿಯಂಟ್ ಅಡಿಕ್ವೇಟ್ ಡಯೆಟ್ ಆಗುತ್ತೆ. ಇದಕ್ಕೆ ಸಮನಾದಂಥ ವ್ಯಾಲ್ಯೂ ಅಂದರೆ ಎಷ್ಟು ದುಡ್ಡಿಗೆ ಈ ಊಟವನ್ನು ಆಹಾರವನ್ನು ನಾವು ಸೇವಿಸ್ಬೋದು ಅದು $2.12 ಪ್ರತಿ ದಿನಕ್ಕೆ. ನಾವೀಗಾಗಲೇ ಅಂತಾರಾಷ್ಟ್ರೀಯ ಬಡತನದ ರೇಖೆನ $1.9 ಅಂತ ನೋಡಿದ್ವಿ. ಹಾಗಿರಬೇಕಾದ್ರೆ ಈ ನ್ಯೂಟ್ರಿಯಂಟ್ ಅಡಿಕ್ವೇಟ್ ಡಯೆಟ್ನ ಎಷ್ಟು ಜನಕ್ಕೆ ಪಡ್ಕೊಳಕ್ಕೆ ಸಾಧ್ಯ? ಈ ಸೋಫಿ ರಿಪೋರ್ಟ್ನ ಪ್ರಕಾರ ಒಬ್ಬರ ದುಡಿಮೆಯಲ್ಲಿ 63% ಆಹಾರಕ್ಕೆ ಹೋಗ್ಬೋದು. ಆಹಾರ ಬಿಟ್ಟು ಮಿಕ್ಕಿದ ಖರ್ಚುಗಳು 37% ಆಗಿರ್ಬೋದು. ಹಾಗಿದ್ದಾಗ ಒಬ್ಬ $1.9 ದಿನ ದುಡಿತಾ ಇದ್ದರೆ ಅವನು ಆ ಇಡೀ ಖರ್ಚನ್ನು ಆಹಾರಕ್ಕೆ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಕಷ್ಟು ಜನ ಏನು ಈ ಪೋಷಕಾಂಶ ಇದೆ ಅದರಿಂದ ವಂಚಿತರಾಗಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೋದು. ಈ ರಿಪೋರ್ಟ್ನಲ್ಲಿ ನೀಡಿರುವಂಥ 3ನೇ ಡಯೆಟ್ ಹೆಲ್ದಿ ಡಯೆಟ್. ಈ ಡಯೆಟ್ನ ಕೆಳಗೆ ಕೇವಲ ಕ್ಯಾಲರಿ ಅಥವಾ 23 ಮ್ಯಾಕ್ರೋ ಹಾಗೂ ಮೈಕ್ರೋ ನ್ಯೂಟ್ರಿಯಂಟ್ಸ್ ಪೋಷಕಾಂಶಗಳು ಅಂತ ನಾವು ಏನು ಓದಿದ್ವಿ ಇವಷ್ಟೇ ಅಲ್ಲ, ಅದರ ಜೊತೆಗೆ ಒಂದು ವೈವಿಧ್ಯಮಯವಾದ ಆಹಾರ ಕ್ರಮದ ಬಗ್ಗೆ ಹೇಳುತ್ತೆ. ಇದನ್ನು ಜಾಗತಿಕವಾಗಿ ನಾವು ಈಕ್ವಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದೊಂದು ಜಾಗಕ್ಕೆ ಒಂದೊಂದು ರೀತಿಯ ಸ್ಟ್ಯಾಂಡರ್ಡ್ನ ನೀಡಲಾಗಿದೆ. ಈಗ ಭಾರತದಲ್ಲಿ ಈ ಹೆಲ್ದಿ ಡಯೆಟ್ ಕೆಳಗೆ ಏನೇನು ಬರ್ಬೋದು, ಕೇವಲ ಸೀರಿಯಲ್ಸ್ ಆಗಿರುವಂಥ ಗೋಧಿ ರಾಗಿ ರೈಸ್ ಇದೆಲ್ಲ, ಅದರ ಜೊತೆಗೆ ಹಣ್ಣು ತರಕಾರಿ ಹಾಲು ಈ ಕಾಳುಗಳು ಇವೆಲ್ಲ ಕೂಡ ಸೇರ್ಪಡೆಯಾಗಿದೆ. ಈ ಆಹಾರ ಕ್ರಮಕ್ಕೆ ಈಕ್ವಲೆಂಟ್ ಆಗಿರೋ ಹಣನ ನೋಡಿದ್ರೆ ಅದು $4.07.
ಇದು ಭಾರತದಲ್ಲಿ ಎಷ್ಟು ಜನಕ್ಕೆ ಕೈಗೆಟಕೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೋದು. ಸೋಫಿ ರಿಪೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ಡೇಟಾನ ನೀಡಿದ್ದಾರೆ. ಈ ರಿಪೋರ್ಟ್ನ ಪ್ರಕಾರ 18% ಸೌತ್ ಏಷ್ಯಾದ ಜನ ಅಂದರೆ 586 million ಜನಕ್ಕೆ ನ್ಯೂಟ್ರಿಯಂಟ್ ಅಡಿಕ್ವೇಟ್ ಡಯಟ್ ಇದನ್ನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೌತ್ ಏಷ್ಯಾದ 58% ಜನ ಅಂದರೆ 1337 million ಜನರಿಗೆ ಈ ಹೆಲ್ದಿ ಡಯಟ್ ಕೈಗೆಟಕೋಕ್ಕೆ ಸಾಧ್ಯ ಇಲ್ಲ. ಈಗ ಬಂದಿರುವ COVID-19 ಸಾಂಕ್ರಾಮಿಕದ ಕೆಳಗೆ ಇನ್ನು ಎಷ್ಟು ಜನರಿಗೆ ಈ ಥರದ ಬೇಸಿಕ್ ಆಹಾರ ಕ್ರಮ ಸಿಗ್ತಾ ಇಲ್ವೇನೋ ಅನ್ನೋದನ್ನು ನಾವು ಊಹಿಸ್ಬೋದು. ಅಂತಾರಾಷ್ಟ್ರೀಯವಾದ ಪಾವರ್ಟಿ ಲೈನ್ಗೆ ನಾವು ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಬಡತನದ ರೇಖೆ ನಾವು ಇನ್ನು ಕೆಳಗೆಳೆದಿದ್ದೇವೆ. 2011-12 ತೆಂಡೂಲ್ಕರ್ ಕಮಿಟಿ ಏನು ಡೆಫಿನೇಷನ್ ಕೊಟ್ಟಿತ್ತು ಅದರ ಪ್ರಕಾರ ಪಾವರ್ಟಿ ಲೈನ್ನ ನಾವು ಹೀಗೆ ಡಿಫೈನ್ ಮಾಡಿದ್ದೇವೆ. ಅರ್ಬನ್ ಏರಿಯಾದಲ್ಲಿ 33 ರೂಪಾಯಿ ಪರ್ ಡೇ ಹಾಗೂ ರೂರಲ್ ಏರಿಯಾ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ 27 ರೂಪಾಯಿ ಪರ್ ಡೇ ಇಷ್ಟು ಯಾರಿಗೆ ಸಿಗತ್ತೆ ಅದು $1 ಪರ್ ಡೇ ಅಂತಾರಾಷ್ಟ್ರೀಯ PPP ಪ್ರೈಸಸ್ಗೆ ಈಕ್ವಲೆಂಟ್ ಆಗುತ್ತೆ ಅಂತ ನಾವು ಡಿಫೈನ್ ಮಾಡಿದ್ದೇವೆ. ಈ ಕಳೆದ 10 ವರ್ಷದಲ್ಲಿ ನಾವೇನು ರೀಡಿಫೈನ್ ಮಾಡಬೇಕಾಗಿತ್ತು ಈ ಬಡತನದ ರೇಖೆ ಬಗ್ಗೆ ಅದು ಇನ್ನೂ ನಡೆದಿಲ್ಲ. ಅಂತಾರಾಷ್ಟ್ರೀಯ ಬಡತನದ ರೇಖೆ ಏನು $1.9 ಇದೆ ಅದಕ್ಕಿಂತ ಕಮ್ಮಿ ಇದೆ. ಸೊ ಹಾಗಾಗಿ ಮೊದಲು ನಾವು ಅದನ್ನು ರೀಸೆಟ್ ಮಾಡಬೇಕು. ನಮ್ಮ ಬಡತನದ ರೇಖೆ ಕಮ್ಮಿ ಇದ್ದರೂ ಕೂಡ ಕೆಲವು ಸ್ಕಾಲರ್ಸ್ ಏನು ಹೇಳ್ತಾರೆ ಅಂದರೆ ಕಂಫರ್ಟ್ ಇಲ್ಲದೇ ಇದ್ದರೂ ಕೂಡ ನಾವೇನು ಡೆಫಿನೇಷನ್ ಕೊಟ್ಟಿದ್ದೀವಿ ಆ ದುಡ್ಡಿನ ಕೆಳಗೆ ಬೇಸಿಕ್ ಬ್ಯಾಲೆನ್ಸ್ ಡಯಟ್ ಪಡ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದನ್ನು ನೀವಿಲ್ಲಿ ನೋಡ್ಬೋದು. ಆದರೆ ಈ ಆರ್ಟಿಕಲ್ನ ಪ್ರಕಾರ ನಾವು ತಿಳ್ಕೊಬೋದು ಇದು ನಿಜ ಅಲ್ಲ ಅನ್ನೋದನ್ನು. ಭಾರತದ ಬಡತನದ ರೇಖೆ ಡೆಫಿನೇಷನ್ ಏನಿದೆ ಅದ್ರ ಕೆಳಗೆ ಹೆಲ್ದಿ ಡಯಟ್ ಇರಲಿ ಬೇಸಿಕ್ ಎನರ್ಜಿ ಎಫಿಷಿಯಂಟ್ ಡಯಟ್ ಕೂಡ ಸಿಗೋಕ್ಕೆ ಸಾಧ್ಯ ಇಲ್ಲ. ಈ ಸಾಂಕ್ರಾಮಿಕ ಬಂದ ನಂತರ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಇದ್ರ ಕೆಳಗೆ ನವಂಬರ್ 2020 ತನಕ 5 ಕೆಜಿ ಗೋಧಿ ಅಥವಾ ಅಕ್ಕಿ 1 ಕೆಜಿಯಷ್ಟು ಬೇಳೆಕಾಳುಗಳು ಇದನ್ನೆಲ್ಲ ಮುಫ್ತಾಗಿ ಕೊಡ್ತಾ ಇದ್ದೀವಿ. ಆದರೆ ಅಪೌಷ್ಟಿಕತೆಯಿಂದ ಹೊರಗೆ ಬರಬೇಕಾದ್ರೆ ಆಹಾರ ಭದ್ರತೆ ನಾವು ತರಬೇಕಾದ್ರೆ ಇದು ಯಾವುದಕ್ಕೂ ಸಾಲೋದಿಲ್ಲ. ಈ ಸಾಂಕ್ರಾಮಿಕದ ಕೆಳಗೆ ನಾವು ಇಂತಹ ಆರೋಗ್ಯ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಬೇಸಿಕ್ 1 ಪೌಷ್ಟಿಕ ಆಹಾರ 1 ದಿನಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ವಾ? ಹೀಗೆ ಪ್ರಶ್ನೆ ಮಾಡ್ತಾ ಬಡತನದ ರೇಖೆ ನಮ್ಮ ಆಹಾರ ಕ್ರಮ ಇದೆಲ್ಲದರಲ್ಲಿ ಸುಧಾರಣೆಯ ಅವಶ್ಯಕತೆ ಇದೆ ಅಂತ ಆಥರ್ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ ಈ ಎರಡೂ ದೃಷ್ಟಿಯಿಂದ ಈ ಆರ್ಟಿಕಲ್ ತುಂಬ ಮುಖ್ಯ ಆಗಿರುವಂಥದ್ದು. ಮೊದಲನೇದಾಗಿ ಈ ರಿಪೋರ್ಟ್ನ FAO ಪಬ್ಲಿಷ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಈ ರಿಪೋರ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 3 ಥರದ ಡಯಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದರಲ್ಲಿ ಏನು ವಿಶ್ಲೇಷಣೆ ಮಾಡಿದ್ದಾರೆ ಇದು ಕೂಡ ನಿಮಗೆ ತುಂಬ ಮುಖ್ಯ ಆಗಿರುವಂಥದ್ದು. ಇದ್ರ ಕೆಳಗೆ ಭಾರತ ಎಲ್ಲಿ ನಿಂತಿದೆ ಅಂತ ಏನು ವಿಶ್ಲೇಷಣೆ ಮಾಡಿದ್ದಾರೆ ಇದು ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ತುಂಬ ಮುಖ್ಯ ಆಗಿರುವಂಥದ್ದು. ನಿಮ್ಮ KPSC ಎಕ್ಸಾಮ್ಸಲ್ಲೂ ಕೂಡ Part A SA ಕೆಳಗೆ ನಿಮಗೆ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ದು ಕ್ವೆಶನ್ ಏನು ಬರುತ್ತೆ ಅದ್ರ ಕೆಳಗೆ ಸಾಮಾನ್ಯವಾಗಿ ನಾವು ಸೋಷಿಯಲ್ ಎಂಪವರ್ಮೆಂಟ್ ಪಾವರ್ಟಿ ಇದರ ರಿಲೇಟೆಡ್ ಒಂದು ಕ್ವೆಶನನ್ನು ನೋಡ್ತೀವಿ. ಹಾಗಾಗಿ ಈ ಆರ್ಟಿಕಲಲ್ಲಿ ನಿಮ್ಗೆ ಏನು ಡೇಟಾ ಕೊಟ್ಟಿದ್ದಾರೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ವಿಶ್ಲೇಷಣೆ ಮಾಡ್ಬೋದು. ನೋಡಿ, ನೀವು ಯಾವುದೇ ಕ್ವೆಶನ್ಗೆ ಆನ್ಸರ್ ಬರೀತಿರ್ಬೇಕಾದ್ರೆ ಬರೀ ವಿಶ್ಲೇಷಣೆ ಸಾಲದು, ಅದ್ರ ಜೊತೆಗೆ ಅಂಕಿ ಅಂಶಗಳನ್ನ ನೀವು ಕೊಟ್ಟಷ್ಟು ನೀವು ಕೊಡ್ತಿರೋಂಥ ಎಕ್ಸ್ಪ್ಲನೇಷನ್ನ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದರಲ್ಲಿ ಏನು ಡೇಟಾ ಕೊಟ್ಟಿದ್ದಾರೆ ಅದನ್ನೆಲ್ಲ ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಕೊನೆಯ ಆರ್ಟಿಕಲ್ ಇನ್ ರಿವರ್ಸ್ ಗೇರ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಎನ್ವಿರಾನ್ಮೆಂಟ್ ಹಾಗೂ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ Paper 3 ಎನ್ವಿರಾನ್ಮೆಂಟ್ ಸಬ್ ಟಾಪಿಕ್ EIA ಅಂದರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇದ್ರ ಬಗ್ಗೆ ಇರುವಂತಹ ಆರ್ಟಿಕಲ್. ಇದು ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ page number 6 ಎಡಿಟೋರಿಯಲಲ್ಲಿ ನೀವು ಇದನ್ನು ನೋಡ್ಬೋದು. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ EIA ಅಂದರೆ ಏನು? ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಶುರು ಮಾಡೋಕ್ಕಿಂತ ಮುಂಚೆ ಆ ಪ್ರಾಜೆಕ್ಟ್ ಬಂದ ನಂತರ ಅದರಿಂದ ಸಮಾಜದ ಮೇಲೆ, ಪರಿಸರದ ಮೇಲೆ, ಜನರ ಹೆಲ್ತ್ ಮೇಲೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನೇನು ಪರಿಣಾಮ ಬೀಳತ್ತೆ ಇದನ್ನು ಊಹಿಸೋದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ನ ಡೆಫಿನೇಷನ್ ಪ್ರಕಾರ ಇಟ್ ಈಸ್ ಎ ಟೂಲ್ ಯೂಸ್ ಟು ಐಡೆಂಟಿಫೈ ಎನ್ವಿರಾನ್ಮೆಂಟಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಇಂಪ್ಯಾಕ್ಟ್ಸ್ ಆಫ್ ಎ ಪ್ರಾಜೆಕ್ಟ್ ಪ್ರಯರ್ ಟು ಡಿಸಿಷನ್ ಮೇಕಿಂಗ್. ಅಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಊಹಿಸ್ತೀವಿ. ಹಾಗಾಗಿ ಏನು ಅಡ್ವರ್ಸ್ ಎಫೆಕ್ಟ್ ಆಗಬಹುದು ಅಂದರೆ ಏನು ನೆಗೆಟಿವ್ ಆಗ್ಬೋದು ಅದನ್ನು ಹೇಗೆ ತಡಿಬೋದು ಇದನ್ನೆಲ್ಲ ನಾವು ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮೂಲಕ ಮಾಡ್ಬೋದು. ಭಾರತದಲ್ಲಿ ಈ EIA ಕೆಲಸಕ್ಕೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇಂದ ಸ್ಟ್ಯಾಚುಟರಿ ಬ್ಯಾಕಿಂಗ್ ಸಿಕ್ಕಿದೆ. ಈಗ ನಾವು EIA ಬಗ್ಗೆ ಯಾಕೆ ಚರ್ಚೆ ಮಾಡ್ತಿದ್ದೀವಿ ಅಂದರೆ ಅದರ ಕೆಳಗೆ ಇರುವಂಥ ಕೆಲವು ನಿಬಂಧನೆಗಳನ್ನ ಚೇಂಜ್ ಮಾಡೋ ಪ್ರಯತ್ನ ನಡೀತಾ ಇದೆ.
ಪ್ರಸ್ತುತ ಇರುವಂತಹ ಇಐಎ 2006 ನೋಟಿಫಿಕೇಶನ್ ಇದೆ, ಅದನ್ನ ರಿಪ್ಲೇಸ್ ಮಾಡಿ ಹೊಸ ಡ್ರಾಫ್ಟ್ ಬರ್ತಾ ಇದೆ. ಆದರೆ ಈ 2006 ಡ್ರಾಫ್ಟ್ ಅಲ್ಲಿ ಏನು ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂದ್ರೆ ಜನರ ಭಾಗವಹಿಸುವಿಕೆಗೆ ಏನು ಪ್ರೊವಿಷನ್ಸ್ ಇದೆ ಅದನ್ನ ರೆಡ್ಯೂಸ್ ಮಾಡಕ್ಕೆ ಕಮ್ಮಿ ಮಾಡಕ್ಕೆ ತುಂಬಾ ಪ್ರಯತ್ನ ನಡೀತಾ ಇದೆ ಹೊಸ ಡ್ರಾಫ್ಟ್ ಅಲ್ಲಿ. ಈ ಡ್ರಾಫ್ಟ್ ನ ಸೆಕ್ಷನ್ 26 ಹಾಗೂ ಸೆಕ್ಷನ್ 14 ಇದರ ಕೆಳಗೆ ಎಕ್ಸೆಂಪ್ಷನ್ಸ್ ನ ನೀಡಲಾಗ್ತಾ ಇದೆ. ಈ ಸೆಕ್ಷನ್ 26 ನ ಕೆಳಗೆ ಕೆಲವೊಂದು ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ಕೋಲ್ ಮೈನಿಂಗ್, ಸೀಸ್ಮಿಕ್ ಸರ್ವೇಸ್ ಫಾರ್ ಆಯಿಲ್, ಮೀಥೇನ್, ಶೇಲ್ ಗ್ಯಾಸ್, ಇದೆಲ್ಲದಕ್ಕೋಸ್ಕರ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇಲ್ಲದೆ ಕೂಡ ಈ ಪ್ರಾಜೆಕ್ಟ್ಸ್ ಮುಂದುವರಿಬಹುದು. ಸೆಕ್ಷನ್ 14 ಕೆಳಗೆ ಕೆಲವು ಪ್ರಾಜೆಕ್ಟ್ಸ್ಗೆ ಪಬ್ಲಿಕ್ ಕನ್ಸಲ್ಟೇಷನ್ ನೇ ತೆಗೆದುಹಾಕಿದ್ದಾರೆ. ಇದರಿಂದಾಗಿ ಯಾವ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನ್ಯಾಷನಲ್ ಪಾರ್ಕ್, ಸ್ಯಾಂಚುರಿ ಇದರ ಮಧ್ಯದಲ್ಲಿ ಪೈಪ್ ಲೈನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಪಾಸ್ ಆಗುತ್ತೆ, ಅಲ್ಲಿ ಕೂಡ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ತೆಗೆದಾಕ್ಬೋದು. ಇದೆಲ್ಲದರ ಜೊತೆಗೆ ಯಾವ್ದಾದ್ರು ಪಬ್ಲಿಕ್ ಏಜೆನ್ಸಿ ಅಥವಾ ಅಥಾರಿಟಿ ಲೋಕಲ್ ಸಿಚುಯೇಷನ್ ಸಿಟಿಸನ್ಸ್ ಪಾರ್ಟಿಸಿಪೇಟ್ ಮಾಡದೇ ಇರೋದಕ್ಕೆ ಕಂಡ್ಯೂಸಿವ್ ಇದೆ, ಅವರ ಅಗತ್ಯ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಆ ಸಿಚುಯೇಷನಲ್ಲೂ ಕೂಡ ಜನರ ಕನ್ಸಲ್ಟೇಷನ್ ಇಲ್ಲ ಜನರ ಕಡೆ ಹಿಯರಿಂಗ್ ಏನಿರುತ್ತೆ ಅದನ್ನ ತೆಗೆದಾಕ್ಬೋದು. ಈ ಡ್ರಾಫ್ಟನ್ನು ಏನು ಪಬ್ಲಿಕ್ ರೆಸ್ಪಾನ್ಸಿಗೋಸ್ಕರ ಓಪನ್ ಇಡಬೇಕಾಗತ್ತೆ ಅದರ ಸಮಯ ಕೂಡ ಕಮ್ಮಿ ಮಾಡೋ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ಇದೆ. ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಡೆಲ್ಲಿ ಹೈಕೋರ್ಟ್ ಒಂದು ಆರ್ಡರ್ನೇ ತರಬೇಕಾಯಿತು. ಕೆಲವು ಪರಿಸರದ ಆಕ್ಟಿವಿಸ್ಟ್ ಈ ಇಐಎ ಹೊಸ ಡ್ರಾಫ್ಟ್ ಪ್ರಪೋಸಲ್ ಬಗ್ಗೆ ಕ್ರಿಟಿಸೈಸ್ ಮಾಡಿ ಹಾಕಿದಾಗ ಅವರ ವೆಬ್ಸೈಟ್ಸ್ ಏನಿದೆ ಅದನ್ನೇ ಬ್ಲಾಕ್ ಮಾಡಿರೋದು ಕೂಡ ಉಂಟು. 2014 ಹಾಗೂ 18 ಮಧ್ಯದಲ್ಲಿ ಕೋಲ್ ಮೈನಿಂಗ್ ಕ್ಲಿಯರೆನ್ಸಸ್ ಏನಿದೆ ಅದು 4,302 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಏರಿಯಾದಿಂದ ಡೈವರ್ಟ್ ಮಾಡಲಾಗಿದೆ ಅನ್ನೋ ಸ್ಟಡಿ ಕೂಡ ನಮ್ಮ ಹತ್ರ ಇದೆ. ಹಾಗಿರ್ಬೇಕಾದ್ರೆ ಕೇಂದ್ರ ಸರ್ಕಾರ ಅವಸರದಲ್ಲಿ ಹೊಸ ಡ್ರಾಫ್ಟ್ನ ಮಾಡ್ತಾ ಇದೆ ಅನ್ನೋ ಥರ ಕಾಣ್ತಾ ಇದೆ. ಈಗ ಬಂದಿರುವಂಥ ಕೋವಿಡ್ ಸಾಂಕ್ರಾಮಿಕದಿಂದ ನಾವು ತಿಳ್ಕೊಬೇಕಾಗಿರುವಂಥ ಒಂದು ಮುಖ್ಯವಾದ ವಿಷಯ ಅಂದರೆ ಪರಿಸರದ ವ್ಯಾಲ್ಯೂ. ಅದನ್ನು ನಾವು ಅರ್ಥ ಮಾಡ್ಕೊಂಡೆ ಏನಾದ್ರು ಈ ಹೊಸ ಡ್ರಾಫ್ಟ್ ಪ್ರಪೋಸಲ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದುವರಿಸಿದ್ರೆ ಅದರಿಂದ ಏನೂ ಒಳ್ಳೆಯದಾಗಲ್ಲ, ಇನ್ನು ಇರೋ ಪರಿಸ್ಥಿತಿ ಹದಗೆಡತ್ತೆ ಅಂತ ಈ ಆರ್ಟಿಕಲ್ ನಾವು ಆತರ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಟೇಟ್ ಹಾಗೂ ಸೆಂಟರ್ ಎರಡೂ ಎಕ್ಸಾಮ್ಗಳಿಗೆ ಪರಿಸರ ಹಾಗೂ ಡೆವಲಪ್ಮೆಂಟ್ ಇದ್ರ ಮಧ್ಯೆ ಏನು ಟ್ರೇಡ್ ಆಫ್ ನಡೀತಾ ಇರುತ್ತೆ ಇದು ತುಂಬ ಪಾಪ್ಯುಲರ್ ಆಗಿರೋಂಥ ಟಾಪಿಕ್ ನಿಮ್ಮ ಎಸ್ಸೆ ಹಾಗೂ ಮೇನ್ಸ್ ಎಕ್ಸಾಮಲ್ಲಿ. ಹಾಗಾಗಿ ಈ ಆರ್ಟಿಕಲ್ನಲ್ಲಿ ಏನು ಪಬ್ಲಿಕ್ ಪಾರ್ಟಿಸಿಪೇಷನ್ನ ಕಮ್ಮಿ ಮಾಡೋದಕ್ಕೆ ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ ಹೊಸ ಡ್ರಾಫ್ಟಲ್ಲಿ ಏನಿದೆ ಅಂತ ಅದನ್ನು ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತು ನಾವು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ ಈ ಎರಡೂ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರೋ ಆರ್ಟಿಕಲ್ಸ್ನ ಓದಿದ್ದೀವಿ, ನಿಮಗೆ ಎಲ್ಲ ಕ್ಲಿಯರಾಗಿ ತಿಳಿದಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಲಾಯಕ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಕೆಳಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.